ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು NMMS ಪರೀಕ್ಷೆಯ ಪೇಪರ್ 2 ಸ್ಯಾಟ್ ಅಂದರೆ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಈ ಒಂದು ಪೇಪರಲ್ಲಿ ಬರುವಂಥ ಪ್ರಶ್ನೆಗಳನ್ನು ನೋಡೋಣ. ಇದು 2022 ಮತ್ತು 23ನೇ ಸಾಲಿನಲ್ಲಿ NMMS ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆ. ಇದು ಮುಖಪುಟದಲ್ಲಿರುವಂಥ ಸೂಚನೆಗಳು ನಾನು ನಿಮಗೆ ಹಿಂದಿನ ಒಂದು ಪೇಪರ್ನಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೆ. ಹಾಗಾಗಿ ಈಗ ನಾನು ಡೈರೆಕ್ಟ್ ಕ್ವೆಶನ್ ಪೇಪರ್ಗೆ ಹೋಗ್ತೀನಿ. ಈ ಕ್ವೆಶನ್ ಪೇಪರಲ್ಲಿ ನಮಗೆ ಮುಖ್ಯವಾಗಿ ಮೂರು ಭಾಗ ಇರುತ್ತೆ, ವಿಜ್ಞಾನ, ಸಮಾಜ ಮತ್ತು ಗಣಿತ. ವಿಜ್ಞಾನದಲ್ಲಿ ಕೂಡ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಅಂತ ಮೂರು ಭಾಗಗಳು ಬೇರೆ ಬೇರೆಯಾಗಿ ಕ್ವೆಶನ್ಸ್ ಇದೆ. ಅಂದರೆ ಪ್ರಶ್ನೆ ಸಂಖ್ಯೆ 1-12 ಫಿಸಿಕ್ಸ್ ಇರುತ್ತೆ, 13-23 ಕೆಮಿಸ್ಟ್ರಿ ಇರುತ್ತೆ, ಅದೇ ಥರ 24-35 ಬಯಾಲಜಿ ಇರುತ್ತೆ. ಇನ್ನು ನೆಕ್ಸ್ಟು ಸೋಷಿಯಲ್ ಬಂದರೆ ಸೋಷಿಯಲಲ್ಲೂ ಬೈಫರ್ಗೇಷನ್ಸ್ ಇದೆ. ಇದು ಇತಿಹಾಸ ಹಿಸ್ಟ್ರಿ 36-45, ಜಿಯೋಗ್ರಫಿ 46-53 ಪ್ರಶ್ನೆವರೆಗೂ, ಹಾಗೆಯೇ ಪೊಲಿಟಿಕಲ್ ಸೈನ್ಸು ಮತ್ತು ಸೋಷಿಯಾಲಜಿ ಇದೆರಡು ಸೇರಿ 54-70 ಇರುತ್ತೆ. ಇನ್ನು ಗಣಿತ ಬಂದು 20 ಮಾರ್ಕ್ಸಿಗೆ ಜಾಸ್ತಿ, ಅಂದರೆ 20 ಮಾರ್ಕ್ಸಿಗೆ ಇರುತ್ತೆ, 71-90 ಪ್ರಶ್ನೆಗಳು ಗಣಿತಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಈಗ ಮೊದಲನೇದು ಭೌತಶಾಸ್ತ್ರದ ಪ್ರಶ್ನೆ. ಇಲ್ಲಿ ಮಹೇಶನು ಕಬ್ಬಿಣದ ತಂತಿಯ ಒಂದು ತುದಿಯನ್ನು ತನ್ನ ಕೈಯಲ್ಲಿ ಮತ್ತು ಮತ್ತೊಂದು ತುದಿಯನ್ನು ಜ್ವಾಲೆಯ ಮೇಲೆ ಹಿಡಿಯುತ್ತಾನೆ. ಕೆಲವು ಸೆಕೆಂಡ್ಗಳ ನಂತರ ಬಿಸಿಯ ಅನುಭವವಾಗಿ ಕಬ್ಬಿಣದ ತಂತಿಯನ್ನು ಕೈ ಬಿಡುತ್ತಾನೆ. ಈ ಘಟನೆಗೆ ಕಾರಣವಾದ ವಿದ್ಯಮಾನ, ಅಂದರೆ ಇದರಲ್ಲಿ ಏನಾಯಿತು ಅಂತ, ಅಂದರೆ ಕಬ್ಬಿಣದ ತಂತಿ ಒಂದು ತುದಿಯಲ್ಲಿ ಕಾಯಿಸಿದಾಗ ಇನ್ನೊಂದು ತುದಿಗೆ ಬಿಸಿ ಆಗುತ್ತೆ. ಯಾಕೆಂದರೆ ಕಬ್ಬಿಣ ಅನ್ನೋದು ಒಂದು ಲೋಹ, ಲೋಹಗಳು ತನ್ಮೂಲಕ ಉಷ್ಣವನ್ನು ಹರಿಯೋದಕ್ಕೆ ಬಿಡುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ವಹನ. ಇನ್ನು ಎರಡನೇ ಪ್ರಶ್ನೆ. ಚಿತ್ರದಲ್ಲಿ ತೋರಿಸಿರುವ ಮಂಡಲದಲ್ಲಿ ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ABCD ಬಲ್ಬ್ಗಳು ಹೀಗೆ ಬೆಳಗುತ್ತವೆ, ಅಂದರೆ ಯಾವ ರೀತಿ ಹೇಗೆ ಹತ್ಕೊಳ್ಳುತ್ತೆ ಅಂತ, ನಿಧಾನವಾಗಿ ಒಂದಾದ್ಮೇಲೆ ಒಂದು ಹತ್ತತ್ತಾ, ಒಟ್ಟಿಗೆ ಹತ್ತತ್ತಾ, ಅಥವಾ CABDಯಿಂದ ಹತ್ತತ್ತಾ, DBACಯಿಂದ ಹತ್ತತ್ತಾ ಅಂತ ಕೇಳ್ತಿದ್ದಾರೆ. ಇಲ್ಲಿ ಸ್ವಿಚ್ ಹಾಕಿದ ತಕ್ಷಣ ಏನಾಗುತ್ತೆ, ಸಂಪೂರ್ಣವಾಗಿ ಇಡೀ ಸರ್ಕ್ಯೂಟ್ಗೆ ಒಂದೇ ಸಲ ಕರೆಂಟ್ ಹರಿಯೋದ್ರಿಂದ ಇಲ್ಲೇನಾಗುತ್ತೆ, ABCD 4 ಬಲ್ಬ್ಗಳು ಒಟ್ಟಿಗೆ ಹತ್ಕೊಳ್ಳುತ್ತೆ. ಮೂರನೇ ಪ್ರಶ್ನೆ. ಮಾನ್ಸೂನ್ ಮಾರುತಗಳು ಸಾಗರಗಳಿಂದ ಭೂಮಿಯ ಕಡೆಗೆ ಹರಿದು ಬರುತ್ತವೆ, ಏಕೆಂದರೆ ನೆಲದ ತಾಪವು ಸಾಗರದ ನೀರಿನ ತಾಪಕ್ಕಿಂತ ಹೆಚ್ಚಿರುತ್ತಾ ಕಡಿಮೆ ಇರುತ್ತಾ ಇಲ್ಲಿ ನೋಡಬೇಕು. ಈಗ ನೆಲದ ತಾಪ ಯಾವಾಗಲೂ ಅಷ್ಟೇ ಸಾಗರದ ನೀರಿನ ತಾಪಕ್ಕಿಂತ ಹೆಚ್ಚಿರುತ್ತೆ, ಹಾಗಾಗಿಯೇ ಮಾನ್ಸೂನ್ ಮಾರುತಗಳು ಸಾಗರ ಕಡೆಯಿಂದ ಭೂಮಿ ಕಡೆಗೆ ಹರಿದು ಬರುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ C, ತಾಪಕ್ಕಿಂತ ಹೆಚ್ಚಾಗಿರುತ್ತದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ. ಒಂದು ರಬ್ಬರ್ ಸಕ್ಕರನ್ನು ಸಮತಲ ಮೇಲ್ಮೈ ಮೇಲೆ ಗಟ್ಟಿಯಾಗಿ ಒತ್ತಿದಾಗ ಅದು ಮೇಲ್ಮೈಗೆ ಅಂಟಿಕೊಳ್ಳುತ್ತದೆ, ಇದಕ್ಕೆ ಕಾರಣವೇನು? ಅಂದರೆ ಸಕ್ಷನ್ ಫೋರ್ಸ್ ಅಂತ ಹೇಳ್ತೀವಿ. ಈಗ ವ್ಯಾಕ್ಯೂಮ್ ಕ್ಲೀನರಲ್ಲೆಲ್ಲ ಆಗತ್ತಲ್ವಾ, ಮತ್ತು ಸಿಂಕ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವ, ಆ ಒಂದು ಇದು. ಅಂದರೆ ಇದು ಹಾಫ್ ಬಾಲ್ ಥರ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಅದ್ರ ಒಳಗಿರೋ ಗಾಳಿಯೆಲ್ಲ ಹೊರಗೆ ಬರುತ್ತೆ, ಅದ್ರ ಮೇಲೆ ಒತ್ತಡ ಉಂಟಾಗುತ್ತೆ. ಆದರೆ ಹೇಗೆ ಅದು ಅಂಟ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಒಂದು ಏನು ಸಕ್ಕರ್ ಇದೆ, ಆ ಸಕ್ಕರ್ ಮೇಲೆ ವಾತಾವರಣದಿಂದನೇ ಒಂದು ಒತ್ತಡ ಕ್ರಿಯೇಟ್ ಆಗಿರುತ್ತೆ, ಅದ್ರ ಒಳಗಡೆ ಗಾಳಿ ಹೋಗೋದಕ್ಕೆ ಬಿಡಲ್ಲ. ಅದು ಆ ಒತ್ತಡ ಏನು ಮಾಡುತ್ತೆ, ಆ ಒಂದು ಸಕ್ಕರ್ ಗಾಳಿಯನ್ನು ಒಳಗೆ ತಗೊಳ್ಳೋದಕ್ಕೆ ಬಿಡಲ್ಲ, ಹಾಗಾಗಿಯೇ ಆ ಸಕ್ಕರು ಮೇಲ್ಮೈಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ B, ಅದರ ಮೇಲೆ ಪ್ರಯೋಗವಾಗುವ ವಾತಾವರಣದ ಒತ್ತಡ. ಮುಂದಿನ ಪ್ರಶ್ನೆ. ಒಂದು ಬೈಸೈಕಲ್ ಟ್ಯೂಬನ್ನು ಸೂಜಿಯಿಂದ ಪಂಚರ್ ಮಾಡಿದಾಗ ಅದು ಚಿಕ್ಕದಾಗಿ ಹೋಲ್ ಆಗುತ್ತೆ, ಹಾಗಾಗಿ ಏನಾಗುತ್ತೆ, ಅದು ಗಾಳಿ ನಿಧಾನವಾಗಿ ಹೊರಗಡೆ ಬರುತ್ತೆ, ತುಂಬ ಫೋರ್ಸಾಗಿ ಏನು ಬರಲ್ಲ. ಮತ್ತು ಅದು ಬೈಸಿಕಲ್ ಟ್ಯೂಬು ಸ್ವಲ್ಪ ಗಟ್ಟಿ ಇರುತ್ತೆ, ಅದೇ ನೀವು ಬಲೂನ್ನ ಸಣ್ಣ ಸೂಜಿಯಿಂದ ಚುಚ್ಚಿದ್ರೂ ಅದು ರಪ್ಚರ್ ಆಗಿಬಿಡುತ್ತೆ, ಒಂದೇ ಸಲ ಬರ್ಸ್ಟ್ ಆಗುತ್ತೆ, ಯಾಕೆಂದರೆ ಅದು ತುಂಬ ತೆಳುವಾಗಿರುವಂಥ ಮೇಲ್ಮೈ ಇರುತ್ತೆ. ಈ ಬೈಸಿಕಲ್ ಟ್ಯೂಬು ಸ್ವಲ್ಪ ಮಂದವಾಗಿರೋದ್ರಿಂದ ಅಲ್ಲಿ ನೀವು ಸೂಜಿಯಿಂದ ಚುಚ್ಚಿದಾಗ ಗಾಳಿ ನಿಧಾನವಾಗಿ ಹೊರಗಡೆಗೆ ಬರುತ್ತೆ. ಮುಂದಿನ ಪ್ರಶ್ನೆ. ಲತಾ ತನ್ನ ಆಟಿಕೆಯ ಕಾರನ್ನು ಒಣ ಅಮೃತಶಿಲೆಯ ನೆಲ, ಒದ್ದೆಯಾದ ಅಮೃತಶಿಲೆಯ ನೆಲ ಹಾಗೂ ಒರಟಾದ ಸಿಮೆಂಟ್ ನೆಲದ ಮೇಲೆ ಓಡಿಸುತ್ತಾಳೆ. ವಿವಿಧ ಮೇಲ್ಮೈಗಳಲ್ಲಿ ಆ ಕಾರಿನ ಮೇಲೆ ವರ್ತಿಸುತ್ತಿರುವ ಘರ್ಷಣಾ ಬಲದ ಏರಿಕೆ ಕ್ರಮ,
ಅಂದರೆ ಯಾವುದರಿಂದ ಯಾವುದಕ್ಕೆ ಜಾಸ್ತಿ ಇದಾಗತ್ತೆ ಅಂತ. ಈಗ ನೀವು ಮನೇಲಿ ಗ್ರನೈಟ್ಸ್ನೆಲ್ಲ ಇತ್ತು ಅಂತ ಹೇಳಿದಾಗ ಹಾಗೆ ಓಡಾಡಿದ್ರೆ ಹೇಗೋ ಪರವಾಗಿಲ್ಲ, ಗೊತ್ತಿಲ್ಲದೆ ನೀರೇನಾದ್ರೂ ಬಿದ್ದಿತ್ತದ್ರ ಮೇಲೆ ಅಂದರೆ ನಾವು ಕಾಲಿಟ್ಟ ತಕ್ಷಣ ಅದು ಜಾರತ್ತೆ. ಸೊ ಹಾಗಾಗಿ ಅದು ಅದರಲ್ಲಿ ಘರ್ಷಣೆಯೇ ಇರಲ್ಲ. ಸೊ ತೇವ ಆಗಿರೋವಂಥ ಅಮೃತಶಿಲೆಯನ್ನೆಲ್ಲ ನಾವು ಕಾಲಿಟ್ಟ ತಕ್ಷಣ ಜಾರತ್ತೆ, ಹಾಗಾಗಿ ಅದರಲ್ಲಿ ಘರ್ಷಣೆ ತೀರಾ ಕಡಿಮೆ ಇರುತ್ತೆ. ಇನ್ನು ನೆಕ್ಸ್ಟ್ ಅದಕ್ಕೆ ನೀವು ಒಣ ಅಮೃತಶಿಲೆನ ಅದಕ್ಕೆ ಹೋಲಿಸಿದ್ರೆ ನೆಕ್ಸ್ಟ್ ಅದಿರುತ್ತೆ. ಅದೇ ಒರಟಾಗಿರೋವಂಥ ಸಿಮೆಂಟ್ ನೆಲದ ಮೇಲೆ ನೀವು ಕಾರ್ ಓಡಿಸ್ಬೇಕು ಅಂದರೆ ಅದು ತುಂಬ ರಫ್ ಆಗಿರುತ್ತೆ ಸರ್ಫೇಸು, ಹಾಗಾಗಿ ಕಾರು ಸ್ಮೂತಾಗಿ ಮೂವ್ ಮಾಡಲ್ಲ. ಹಾಗಿರೋದ್ರಿಂದ ಇಲ್ಲಿ ನಾವು ಘರ್ಷಣಾ ಬಲದ ಏರಿಕೆ ಕ್ರಮ ಬರೀಬೇಕು ಅಂದರೆ ಮೊದಲನೇದಾಗಿ ಒದ್ದೆ ಅಮೃತ ಶಿಲೆಯನ್ನೆಲ್ಲ, ಅದಾದ ನಂತರ ಒಣಗಿರೋವಂಥ ಅಮೃತ ಶಿಲೆಯನ್ನೆಲ್ಲ, ನೆಕ್ಸ್ಟು ಒರಟಾದ ಸಿಮೆಂಟ್ನೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಹುಟ್ಟು ಹಾಕುವುದನ್ನು ನಿಲ್ಲಿಸಿದಾಗ ದೋಣಿಯೊಂದು ನಿಶ್ಚಲ ಸ್ಥಿತಿಗೆ ಬರುತ್ತದೆ, ಇದಕ್ಕೆ ಕಾರಣವೆಂದರೆ. ಅಂದರೆ ಇವಾಗ ನಾವು ದೋಣಿ ಓಡಿಸ್ತಾ ಇರ್ತೀವಿ, ಹಾಯಿ ಹಾಕ್ತಾ ಇರ್ತೀವಿ ಹಾಯಿ ಇದ್ರ ದೋಣಿಯಲ್ಲಿ, ಆ ಹುಟ್ಟು ಹಾಕೋದನ್ನು ನಾವು ನಿಲ್ಲಿಸಿದ ತಕ್ಷಣವೇ ದೋಣಿ ಬಿದೋಗ್ಬಿಡೋದಿಲ್ಲ, ಅದು ನಿಂತಿರೋ ಜಾಗದಲ್ಲೇ ಹಾಗೆ ನಿಂತ್ಕೊಳ್ಳುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಘರ್ಷಣ ಬಲ. ಮುಂದಿನ ಪ್ರಶ್ನೆ, ಒಂಟೆಯು ಮರುಭೂಮಿಯಲ್ಲಿ ಕುದುರೆಗಿಂತ ಸುಲಭವಾಗಿ ನಡೆಯಬಲ್ಲದು, ಇದಕ್ಕೆ ಕಾರಣ. ಈಗ ನೀವು ಕುದುರೆದು ಕಾಲು ನೋಡಿದ್ರೆ ಅದು ಬೇರೆ ರೀತಿ ಇರುತ್ತೆ, ಒಂಟೆ ಪಾದನೇ ಬೇರೆ ರೀತಿ ಇರುತ್ತೆ. ಕುದುರೆ ಪಾದಕ್ಕೆ ಗೊರಸಿರುತ್ತೆ, ಅದು ನೆಲದ ಮೇಲೆ ತುಂಬ ಫಾಸ್ಟಾಗಿ ಓಡುತ್ತೆ ನಿಜ, ಆದರೆ ಮರುಭೂಮಿಯಲ್ಲಿ ಮರಳು ಮೇಲೆ ಅದಕ್ಕೆ ನಡೆಯೋದಕ್ಕಾಗಲ್ಲ, ಯಾಕೆಂದರೆ ಅದರದ್ದು ಪಾದ ಆ ಒಂದು ಮರುಭೂಮಿಯಲ್ಲಿ ಅಂದರೆ ಘರ್ಷಣಾ ಬಲ ಜಾಸ್ತಿ, ಆವಾಗ ಅದು ನಡೆಯೋದಕ್ಕೆ ತುಂಬ ಕಷ್ಟ. ಅದೇ ಒಂಟೆಗೆ ಅಗಲವಾದ ಪಾದ ಇರುತ್ತೆ ಮತ್ತು ಮೃದುವಾದ ಪಾದ ಇರುತ್ತೆ, ಸೊ ಅದು ಮರಳಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಯಾಕೆಂದರೆ ಅದು ಮರಳು ಅಂದರೆ ಆ ಮರಳು ಒಂಟೆಯ ಚಲನೆಗೆ ಘರ್ಷಣೆಯನ್ನು ಹೆಚ್ಚು ಕೊಡೋದಿಲ್ಲ. ಹಾಗಾಗಿ ಕುದುರೆಗಿಂತ ಬೇಗ ಒಂಟೆ ಸುಲಭವಾಗಿ ಮರುಭೂಮಿಯಲ್ಲಿ ನಡೆಯಬಲ್ಲದು. ಹಾಗಾಗಿ ಸರಿ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವೆಶನ್, ಹೊಟ್ಟೆಯ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಲು ಬಳಸುವ ಉಪಕರಣದಲ್ಲಿ ಉಪಯೋಗಿಸುವ ಆವೃತ್ತಿ ಅಂದರೆ ಎಷ್ಟು ಹರ್ಡ್ಸ್ ಯೂಸ್ ಮಾಡ್ತಾರೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 20,000 ಹರ್ಡ್ಸ್ಗಿಂತ ಹೆಚ್ಚು, ಅಥವಾ 20 KHZ ಅಂದರೂ ಒಂದೇ, 20 KHz ಅಂದ್ರೂ 20,000 ಅಂತಲೇ ಅರ್ಥ. ಸೊ ಹಾಗಾಗಿ 20,000 ಹರ್ಡ್ಸ್ಗಿಂತ ಜಾಸ್ತಿ ಆವೃತ್ತಿಯ ಒಂದು ಇದನ್ನು ನಾವು ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ಬಳಸ್ತಾರೆ. ಮುಂದಿನ ಪ್ರಶ್ನೆ, ಶಬ್ದವು ಹೆಚ್ಚು ವೇಗವಾಗಿ ಪ್ರಸರಿಸುವ ಮಾಧ್ಯಮ, ತಾಮ್ರದ ತಂತಿಯಲ್ಲಿ ಪ್ರಸರಿಸುತ್ತಾ, ಗಾಳಿಯಲ್ಲಿ ಪ್ರಸರಿಸುತ್ತಾ, ನೀರಿನಲ್ಲಿನ ಅಥವಾ ನಿರ್ವಾತ ಪ್ರದೇಶದಲ್ಲಿನ. ನಿರ್ವಾತ ಪ್ರದೇಶದಲ್ಲಿ ಶಬ್ದ ಪ್ರಸರಿಸೋದೇ ಇಲ್ಲ, ಇನ್ನು ನೀರಲ್ಲಿ ತುಂಬ ಕಡಿಮೆ. ಇನ್ನು ನಮಗಿಲ್ಲಿ ಡೌಟ್ ಆಗೋದು ಗಾಳಿ ಮತ್ತು ತಾಮ್ರದ ತಂತಿ ಮಧ್ಯೆ. ನಾವು ಗಾಳಿಗಿಂತ ಹೆಚ್ಚು ಈ ವೀಣೆ ಗಿಟಾರ್ಗಳಲ್ಲೆಲ್ಲ ನೀವು ಗಮನಿಸಿರ್ಬೋದು ತಾಮ್ರದ ತಂತಿಯನ್ನು ಬಳಸ್ತಾರೆ, ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಶಬ್ದ ಚೆನ್ನಾಗಿ ಪ್ರಸಾರ ಆಗುತ್ತೆ ಮತ್ತು ಒಳ್ಳೊಳ್ಳೆ ಮ್ಯೂಸಿಕ್ ಕೂಡ ನಮಗೆ ಕೇಳಿಸುತ್ತೆ ನೋಡಿ ಅದಕ್ಕೇ. ಮುಂದಿನ ಪ್ರಶ್ನೆ, ಎರಡು ಆವೇಶ ಭರಿತ ಬಲೂನ್ಗಳು ಒಂದಕ್ಕೊಂದು ಹತ್ತಿರ ತಂದಾಗ, ಅಂದರೆ ಆವೇಶ ಭರಿತ ಬಲೂನ್ಗಳಂದರೆ ಒಂದು ಬಲೂನ್ ಊದ್ಬಿಟ್ಟು ಬಟ್ಟೆಗೋ ಅಥವಾ ಏನಕ್ಕಾದ್ರೂ ಉಜ್ಜಿದಾಗ ಅಲ್ಲಿ ಆವೇಶ ಕ್ರಿಯೇಟ್ ಆಗುತ್ತೆ, ಅಂದರೆ ಒಂದು ಸ್ಥಾಯಿ ವಿದ್ಯುತ್ ಅಂತ ಹೇಳ್ತೀವಿ ಆ ರೀತಿ ವಿದ್ಯುತ್ ಕ್ರಿಯೇಟ್ ಆಗುತ್ತೆ. ಅಂಥ ಬಲೂನ್ಸ್ ಎರಡನ್ನು ಒಟ್ಟಿಗೆ ಹತ್ತಿರ ತಂದಾಗ ಏನಾಗುತ್ತೆ, ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು ಬೇಕಾದರೆ. ಇದು ಪರಸ್ಪರ ವಿಕರ್ಷಿಸುತ್ತೆ, ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಬದಲಾಗಿ ಹತ್ತಿರ ತಂದಾಗ ದೂರ ದೂರ ಹೋಗುತ್ತೆ. ಮುಂದಿನ ಪ್ರಶ್ನೆ, ಪಾರ್ಶ್ವ ವಿಪರ್ಯಾಯವನ್ನು ಉಂಟು ಮಾಡುವ ದರ್ಪಣ, ಇದು ಸಮತಲ ದರ್ಪಣ ಅಂದರೆ ಪ್ಲೇನ್ ಮಿರರು ಈ ಥರ ಲ್ಯಾಟ್ರಲ್ ಇನ್ವರ್ಷನ್ನ ಕೊಡುತ್ತೆ, ಹಾಗಾಗಿ ಇಲ್ಲಿ ಬಳಸೋದು ಸಮತಲ ದರ್ಪಣ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಉಣ್ಣೆ ಅಂದರೆ ಇದು ರಸಾಯನಶಾಸ್ತ್ರದ ಪ್ರಶ್ನೆ, ಇಲ್ಲಿಗೆ ಭೌತಶಾಸ್ತ್ರ ಮುಗೀತು. ಈಗ ರಸಾಯನಶಾಸ್ತ್ರದಲ್ಲಿ ಉಣ್ಣೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ ಎಂದರೆ, ಅಂದರೆ ಇದರಲ್ಲಿ ಯಾವುದು ಸರಿಯಾಗಿರೋ ಹೇಳಿಕೆ ಅಂತ ಕಂಡುಹಿಡಿಬೇಕು. ಹರಿಯಾಣದ ಮಾರ್ವಾರಿ ತಳಿಗಳಿಂದ ಪಶ್ಮಿನಾ ಶಾಲನ್ನು ನೇಯ್ತಾರೆ, ಇದು ಆಪ್ಷನ್ ಎ. ಉತ್ತಮ ಗುಣಮಟ್ಟದ ಉಣ್ಣೆಗಾಗಿ ಪಂಜಾಬ್ನ ಲೋಹಿ ತಳಿಗಳನ್ನು ಆಯ್ಕೆಯ ತಳೀಕರಣದಿಂದ ಆರಿಸುವರು, ರಾಜಸ್ಥಾನದ ಅಂಗೋರಾ ತಳಿಗಳಿಂದ ಕಂದು ತುಪ್ಪಳ ಪಡೆಯುವರು, ಜಮ್ಮು ಮತ್ತು ಕಾಶ್ಮೀರದ ಬಕರ್ವಾಲ್ ತಳಿಗಳಿಂದ ನೆಲಹಾಸಿನ ಉಣ್ಣೆ ಪಡೆಯುವರು. ಇದು ನಮ್ಮ ಸಿಲೆಬಸ್ಸಲ್ಲೇ ಇದೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಉತ್ತಮ ಗುಣಮಟ್ಟದ ಉಣ್ಣೆಗಾಗಿ ಪಂಜಾಬ್ನ ಲೋಹಿ ತಳಿಗಳನ್ನು ಆಯ್ಕೆಯ ತಳೀಕರಣಗಳಿಂದ ಆರಿಸುವರು. ಮುಂದಿನ ಪ್ರಶ್ನೆ, ಪ್ರನಾಳ ಎಕ್ಸ್ ಮತ್ತು ವೈಗಳಲ್ಲಿ ಎರಡು ಪ್ರತ್ಯೇಕ ಬಣ್ಣರಹಿತ ದ್ರಾವಣಗಳಿವೆ. ಎರಡನ್ನು ಮಿಶ್ರಣ ಮಾಡಿದಾಗ ಗುಲಾಬಿ ಬಣ್ಣ ಉಂಟಾಗುತ್ತದೆ. ಹಾಗಾದರೆ ಎಕ್ಸ್ ಮತ್ತು ವೈಗಳು ಕ್ರಮವಾಗಿ ಯಾವುದು ಅಂತ ಕೇಳ್ತಿದ್ದಾರೆ. ಯಾವಾಗಲೂ ಅಷ್ಟೇ, ಗುಲಾಬಿ ಬಣ್ಣ ಉಂಟಾಗಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಅದು ಒಂದು ಬೇಸ್ ಅಂದರೆ ಪ್ರತ್ಯಾಮ್ಲ ಆಗಿರಬೇಕು, ಮತ್ತು ಇನ್ನೊಂದು ಅದಕ್ಕೆ ಬಣ್ಣವನ್ನು ಕೊಡೋದಕ್ಕೆ ಇಂಡಿಕೇಟರ್ ಅಂತ ಹೇಳ್ತೀವಿ ನಾವು ಅದನ್ನು. ಅದು ಇಂಡಿಕೇಟರ್ ಆಗಿ ಯೂಸ್ ಮಾಡೋದು ಫಿನೋಪ್ತಲಿನ್ನ. ಈ ಫಿನೋಪ್ತಲಿನ್ನು ನಮಗೆ ಬೇಸ್ ಜೊತೆ ಸೇರಿದಾಗ ಅಂದರೆ ಪ್ರತ್ಯಾಮ್ಲದ ಜೊತೆ ಸೇರಿದಾಗ ಅದು ಗುಲಾಬಿ ಬಣ್ಣಕ್ಕೆ ತಿರುಗುತ್ತೆ. ನಾವು ಇದಕ್ಕೆ ಆಮ್ಲವನ್ನು ಸೇರಿಸ್ತಾ ಒಂದು ಹಂತದಲ್ಲಿ ಈ ಗುಲಾಬಿ ಬಣ್ಣರಹಿತ ದ್ರವ ಆಗಿ ಬದಲಾಗುತ್ತೆ. ಹಾಗಾಗಿ ಇಲ್ಲಿ ಅಂದರೆ ಸರಿಯಾದ ಉತ್ತರ ಅಮೋನಿಯಂ ಹೈಡ್ರಾಕ್ಸೈಡ್, ಯಾಕೆಂದರೆ ಇದು ಒಂದು ಪ್ರತ್ಯಾಮ್ಲ. ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತು ಫಿನೋಪ್ತಲಿನ್. ಇಲ್ಲಿ ಅಯೋಡಿನ್ ಕೊಟ್ಟಿದ್ದಾರೆ, ಮಿಥೈಲ್ ಆರೆಂಜ್ ಕೊಟ್ಟಿದ್ದಾರೆ, ಮಿಥಲಿನ್ ಬ್ಲೂ ಕೊಟ್ಟಿದ್ದಾರೆ. ಇವೆಲ್ಲ ಬೇರೆ ಬೇರೆ ಬಣ್ಣವನ್ನು ಉಂಟು ಮಾಡುತ್ತೆ. ಅಯೋಡಿನ್ ಬ್ಲೂ ಕಲರ್ ಉಂಟು ಮಾಡುತ್ತೆ, ಮಿಥಲಿನ್ ಕೂಡ ಬ್ಲೂ ಕಲರ್ ಉಂಟು ಮಾಡುತ್ತೆ, ಮಿಥೈಲ್ ಆರೆಂಜ್ ಹೆಸರು ಹೇಳೋಂಗೆ ಎಲ್ಲೋಶ್ ಆರೆಂಜ್ ಬಿಡುಗಡೆ ಮಾಡುತ್ತೆ. ಹಾಗಾಗಿ ಇಲ್ಲಿ ಗುಲಾಬಿ ಬಣ್ಣ ಉಂಟಾಗೋದು ಫಿನೋಪ್ತಲಿನಿಂದ ಮಾತ್ರ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತು ಫಿನೋಪ್ತಲಿನ್. ನೆಕ್ಸ್ಟು ಮುಂದಿನ ಪ್ರಶ್ನೆ, ಕಾಪರ್ ಸಲ್ಫೇಟ್ ಹರಳುಗಳನ್ನು ಅಂದರೆ ತಾಮ್ರದ ಸಲ್ಫೇಟ್, ಕಾಪರ್ ಸಲ್ಫೇಟ್ ಅಂದರೆ ಇಲ್ಲಿ ತಾಮ್ರದ ಸಲ್ಫೇಟ್, ಈ ಹರಳುಗಳನ್ನು ಪ್ರನಾಳವೊಂದರಲ್ಲಿ ಕಾಯಿಸಿದಾಗ ನೀಲಿ ಬಣ್ಣವು ಬಿಳಿಯಾಗಿ ಬದಲಾಗಿದೆ, ಇದು ಯಾಕಾಗಿದೆ ಅಂತ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಅಂದರೆ ತಾಮ್ರದ ಸಲ್ಫೇಟ್ ಹರಳಿನಲ್ಲಿ ನೀರಿನ ಅಂಶ ಇರುತ್ತೆ, ನೀರಿನ ಹರಳು ಕಣಗಳಿರುತ್ತೆ. ಇದನ್ನು ನಾವು ಕಾಯಿಸಿದಾಗ ನೀರಿನ ಕಣಗಳು ಅಂದರೆ ವಾಟರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ, ನೀರಿನ ರೂಪದಲ್ಲಿರಲ್ಲ, ಅದು ನೀರಿನ ಕಣಗಳಷ್ಟೇ, ಮಾಲಿಕ್ಯೂಲ್ಸ್ ಅಷ್ಟೇ ಇರುತ್ತೆ. ನಾವು ಕಾಯಿಸಿದಾಗ ಆವಿಯ ರೂಪದಲ್ಲಿ ನೀವು ಪ್ರನಾಳದ ಸುತ್ತ ಅದನ್ನು ನೋಡ್ಬೋದು. ಹೀಗೆ ಆವಿಯಾಗಿ ಅದು ಹೊರಗೆ ಹೋದಾಗ ಏನಾಗುತ್ತೆ, ಅಲ್ಲಿ ನಮಗೆ ನೀಲಿ ಬಣ್ಣ ಕಾಣೆಯಾಗಿ ಬಿಳಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಾಗ ಅಂದರೆ ಕಾಯಿಸಿದ ನಂತರ ಆರಿಸ್ತೀವಲ್ವ, ಆರಿಸಿದಾಗ ವಾತಾವರಣದಲ್ಲಿರೋ ಆರ್ದ್ರತೆಯನ್ನು ಹೀರ್ಕೊಂಡೆ ಅದು ನೀಲಿ ಬಣ್ಣಕ್ಕೆ ಮತ್ತೆ ವಾಪಸ್ಸಾಗುತ್ತೆ. ಹಾಗಾಗಿ ಇದು ಪರಾವರ್ತ್ಯಗೊಳಿಸಬಲ್ಲ ರಾಸಾಯನಿಕ ಬದಲಾವಣೆ. ಅಂದರೆ ನಾವು ಮತ್ತೆ ಕಾಯಿಸಿದಾಗ ಅದು ಬಣ್ಣ ಬದಲಾಗುತ್ತೆ, ಮತ್ತು ಅದಕ್ಕೆ ಸ್ವಲ್ಪ ನೀರಿನ ಅಂಶ ಸೇರಿಕೊಂಡಿದ ತಕ್ಷಣ ಮತ್ತೆ ನೀಲಿ ಆಗುತ್ತೆ. ಸೊ ಇದು ಬದಲಾವಣೆ ಆಗ್ತಾನೇ ಇರುತ್ತೆ, ಅಂದರೆ ರಿವರ್ಸಿಬಲ್ ರಿಯಾಕ್ಷನ್. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಎಕ್ಸ್ ಎಂಬ ಸಂಶ್ಲೇಷಿತ ಎಳೆಯನ್ನು ಹತ್ತಿಯೊಂದಿಗೆ ಸೇರಿಸಿ ಬೆಡ್ಶೀಟ್ ಮತ್ತು ಉಣ್ಣೆಯೊಂದಿಗೆ ಸೇರಿಸಿದಾಗ ನೆಲಹಾಸು ಅಂದರೆ ಮ್ಯಾಟ್ಗಳನ್ನು ತಯಾರು ಮಾಡಿಸ್ಬೋದು, ಕಾರ್ಪೆಟ್ಗಳು. ಹಾಗಾದರೆ ಎಕ್ಸ್ ಅನ್ನೋದು ಏನು ಅಂತ. ಇಲ್ಲಿ ರೇಯೋನ್ ಇದೆ ಆಪ್ಷನ್ನು, ನೈಲಾನ್ ಇದೆ, ಅಕ್ರಿಲಿಕ್ ಇದೆ, ಟೆರಿಲಿನ್ ಇದೆ. ನೈಲಾನು ಸಾಮಾನ್ಯವಾಗಿ ಹಗ್ಗಗಳು ಮತ್ತು ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಟೆರಿಲಿನ್ ಕೂಡ ಬಟ್ಟೆಗಳು, ಅಕ್ರಿಲಿಕ್ಕು ಸ್ವೆಟರ್ಸ್ ಥರ ಇದರಲ್ಲಿ ಯೂಸ್ ಮಾಡ್ತಾರೆ. ಹಾಗಾದರೆ ಇಲ್ಲಿ ಬೆಡ್ಶೀಟು ಮತ್ತು ಕಾರ್ಪೆಟ್ಗಳ ತಯಾರಿಕೆಯಲ್ಲಿ ಬಳಸೋದು ರೇಯೋನನ್ನು. ಈ ರೇಯೋನನ್ನು ಅಂದರೆ ಬೆಡ್ಶೀಟ್ಗಳು ಮತ್ತು ಕಾರ್ಪೆಟ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಕೊಟ್ಟಿರುವ ಪ್ರಯೋಗದ ಜೋಡಣೆಯನ್ನು ಗಮನಿಸಿ, ಪಾಪ್ ಶಬ್ದದಿಂದ ಉರಿಯುವ ಅನಿಲವನ್ನು ಪಡೆಯಬೇಕಾದರೆ ಪಿ ಮತ್ತು ಕ್ಯೂಗಳು ಕ್ರಮವಾಗಿ ಅಂದರೆ ಯಾವುದಾಗಿರಬೇಕು ಅಂತ ಕೇಳ್ತಿದ್ದಾರೆ ಅವರು. ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ, ಪಿ ಅಂದರೆ ತಾಮ್ರ ಕೊಟ್ಟಿದ್ದಾರೆ, ಕ್ಯೂಗೆ ಹೆಚ್ ಸಿ ಎಲ್ ಕೊಟ್ಟಿದ್ದಾರೆ. ಹೆಚ್ ಸಿ ಎಲ್ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ. ನೆಕ್ಸ್ಟ್ ಆಪ್ಷನ್ ಬಿಯಲ್ಲಿ ಸಲ್ಫರ್ ಕೊಟ್ಟಿದ್ದಾರೆ, ಇದಕ್ಕೆ ಹೆಚ್ ಟು ಎಸ್ ಒ ಫೋರ್ ಕ್ಯೂ ಆಪ್ಷನ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಲೋಹ ಇಲ್ಲಿ ಪಿ ಆಪ್ಷನ್ ಸಿ ನೋಡಿ, ಪಿಗೆ ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ. ಈ ಅಲ್ಯೂಮಿನಿಯಮು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ವರ್ತಿಸಿದಾಗ ನಮಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಯಾಕೆ ನಾವಿಲ್ಲಿ ಹೈಡ್ರೋಜನ್ನೇ ಕೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ನಮ್ಗೆ ಅವ್ರು ಕೊಟ್ಟಿದ್ದಾರೆ ಪಾಪ್ ಶಬ್ದದಿಂದ ಉರಿಯುವ ಅನಿಲ ಅಂತ. ಪಾಪ್ ಶಬ್ದ ಮಾಡ್ಕೊಂಡು ಉರಿಯೋ ಅನಿಲ ಅಂತ ಹೇಳಿದ್ರೆ ಹೈಡ್ರೋಜನ್ ಅನಿಲ ಒಂದೇ. ಅಕಸ್ಮಾತ್ ಉರಿತಾ ಇರೋವಂಥ ಅಂದರೆ ಬರ್ತಾ ಇರೋವಂಥ ಗ್ಯಾಸು ಒಂದು ಬೆಂಕಿ ಕಡ್ಡಿನ ಆರಿಸ್ತು ಅಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ಅದೇ ಅಕಸ್ಮಾತ್ ನೀವು ಒಂದು ಊದಿನ ಕಡ್ಡಿ ಇಟ್ಟರೆ ಅದು ಸಣ್ಣದಾಗಿ ಮಂಜಾಗಿರೋವಂಥ ಅಂದರೆ ಸಣ್ಣದಾಗಿ ಸ್ವಲ್ಪ ಕಿಡಿ ಇರೋವಂಥದ್ದು ಜೋರಾಗಿ ಹೊತ್ಕೊಂಡು ಉರಿಯೋಕ್ಕೆ ಶುರು ಮಾಡುತ್ತೆ, ಹಾಗೆ ಉರಿದಾಗ ಅದು ಆಕ್ಸಿಜನ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಪಾಪ್ ಸೌಂಡ್ ಉಂಟು ಮಾಡುತ್ತೆ ಅಂತ ಹೇಳಿರೋದ್ರಿಂದ ಇಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗಬೇಕು.
ನೆಕ್ಸ್ಟು, ವ್ಯಕ್ತಿಯೊಬ್ಬ ಡಿಸೆಂಬರ್ ತಿಂಗಳಿನಲ್ಲಿ ಶಿಮ್ಲಾಕ್ಕೆ ಭೇಟಿ ಕೊಡಲು ನಿರ್ಧರಿಸಿದ್ದಾನೆ. ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು ಅವನು ಕೊಂಡೊಯ್ಯಲೇಬೇಕಾದ ಕೆಲವು ಬಟ್ಟೆಗಳು ಈ ಎಳೆಯಿಂದ ಮಾಡಲ್ಪಟ್ಟಿರಬೇಕು. ಈಗ ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ ನಾವು, ಅಂದರೆ ಅಕ್ರಿಲಿಕ್, ನಾವು ಆವಾಗಲೇ ಡಿಸ್ಕಸ್ ಮಾಡ್ದಂಗೆ ಸ್ವೆಟರ್ಗಳ ತಯಾರಿಕೆಯಲ್ಲಿ ಅಕ್ರಿಲಿಕ್ಕನ್ನು ಬಳಸ್ತಾರೆ. ಅಂದರೆ ನೈಸರ್ಗಿಕವಾಗಿ ಸಿಗುವಂಥ ಉಣ್ಣೆಯಲ್ಲಿ ಏನು ಲಕ್ಷಣಗಳಿರುತ್ತೋ ಅದೇ ಗುಣಗಳನ್ನು ಅಕ್ರಿಲಿಕ್ ಕೂಡ ಹೊಂದಿರುತ್ತೆ. ಇದು ಕೂಡ ಸ್ವೆಟರ್ಸ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಈ ಸ್ವೆಟರ್ನ ತಯಾರಿಕೆಯಲ್ಲಿ ಅಕ್ರಿಲಿಕ್ಕನ್ನು ಬಳಸ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ತೋರಿಸಿರುವ ವಿದ್ಯುನ್ಮಂಡಲದಲ್ಲಿ ಎಕ್ಸ್ ಭಾಗವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಬದಲಾಯಿಸಿ ಪರೀಕ್ಷಿಸಿದೆ. ಬಲ್ಬ್ ಬೆಳಗಲು ಸಹಾಯ ಮಾಡುವ ಸರಿಯಾದ ಆಯ್ಕೆ, ಅಂದರೆ ಇಲ್ಲಿ ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ, ಮೊದಲನೇದು ಕಲ್ಲಿದ್ದಲಿದೆ. ಕಲ್ಲಿದ್ದಲು ವಿದ್ಯುತ್ತನ್ನು ಹರಿಸೋದಿಲ್ಲ ತನ್ನ ಮೂಲಕ, ಅದು ಒಂದು ಅವಾಹಕ. ನೆಕ್ಸ್ಟು ಸಲ್ಫರ್ ಕೂಡ ಅವಾಹಕ, ವಜ್ರ ಕೂಡ ಅವಾಹಕ. ಅದೇ ಗ್ರಾಫೈಟ್ ಇದೆ ಇಲ್ಲಿ, ಅಂದರೆ ಪೆನ್ಸಿಲ್ ಲೆಡ್ಡಲ್ಲಿ ಏನು ಬಳಸ್ತೀವಲ್ವ, ಅಂದರೆ ಸೀಸ ಕಡ್ಡಿ ಪೆನ್ಸಿಲ್ ಇದರಲ್ಲಿ, ಅದು ಗ್ರಾಫೈಟ್. ಆ ಗ್ರಾಫೈಟ್ ಕಡ್ಡಿಲಿಟ್ಟಾಗ ಅದು ಒಂದು ಉತ್ತಮ ವಾಹಕ, ಅದು ಅಲೋಹ ಆಗಿದ್ರೂ ಕೂಡ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯೋದಕ್ಕೆ ಬಿಡತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಿ, ಗ್ರಾಫೈಟ್. ನೆಕ್ಸ್ಟು, ಪೆಟ್ರೋಲಿಯಂಗೆ ಸಂಬಂಧಿಸಿ ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ. ಪೆಟ್ರೋಲಿಯಂನ ಘಟಕಗಳನ್ನು ಆಂಶಿಕ ಆಸವನದಿಂದ ಬೇರ್ಪಡಿಸುವರು. ನಿಸರ್ಗದಲ್ಲಿ ಪೆಟ್ರೋಲಿಯಂ ಉತ್ಪತ್ತಿಯಾಗುವ ಪ್ರಕ್ರಿಯೆ ತುಂಬ ನಿಧಾನ. ಪೆಟ್ರೋಲಿಯಂ ನಿಕ್ಷೇಪ ಪ್ರಕೃತಿಯಲ್ಲಿ ಹೇರಳವಾಗಿ ದೊರೆಯುತ್ತದೆ. ಪೆಟ್ರೋಲಿಯಂ ಘಟಕಗಳ ದಹನ ವಾಯುಮಾಲಿನ್ಯದ ಪ್ರಮುಖ ಕಾರಣ. ಇಲ್ಲಿ ಸರಿಯಾದ ಮತ್ತು ತಪ್ಪಾದ ಹೇಳಿಕೆಗಳನ್ನು ಸರಿಯಾಗಿ ಪ್ರತಿನಿಧಿಸುವ ಸರಣಿ ಅಂತಿದೆ, ಅಂದರೆ ಇದರಲ್ಲಿ ಟ್ರೂ ಯಾವುದು ಫಾಲ್ಸ್ ಯಾವುದು ಅಂತ. ಇದು ಒಂದೇದು, ಆಂಶಿಕ ಆಸವನ ವಿಧಾನದಿಂದ ಬೇರ್ಪಡಿಸೋದು ಕರೆಕ್ಟ್, ಅದು ಟ್ರೂ. ಆಮೇಲೆ ನಿಸರ್ಗದಲ್ಲಿ ಪೆಟ್ರೋಲಿಯಂ ಉತ್ಪತ್ತಿ ಪ್ರಕ್ರಿಯೆ ಕೂಡ ತುಂಬ ನಿಧಾನ, ಸಾವಿರಾರು ವರ್ಷಗಳನ್ನೇ ತಗೊಳುತ್ತೆ ಅದು. ಮತ್ತು ಇಲ್ಲಿ ಮೂರನೇ ಆಪ್ಷನ್ ಕೊಟ್ಟಿದ್ದಾರೆ, ಪ್ರಕೃತಿಲಿ ಹೇರಳವಾಗಿ ದೊರೆಯುತ್ತೆ ಅಂತ. ಇಲ್ಲ, ಇದು ಸಿಗಲ್ಲ. ಪೆಟ್ರೋಲಿಯಂ ಒಂದು ಸಲ ಖಾಲಿ ಆದರೆ ಮತ್ತೆ ಉತ್ಪತ್ತಿ ಆಗೋದಕ್ಕೆ ಸುಮಾರು ವರ್ಷಗಳು ಬೇಕು. ಹಾಗಾಗಿ ಮೂರನೇದು ಫಾಲ್ಸು, ಮೊದಲೆರಡು ಟ್ರೂ. ಆಮೇಲೆ ನಾಲ್ಕನೇದು ನೋಡೋಣ, ಇದು ಪೆಟ್ರೋಲಿಯಂ ಘಟಕಗಳ ದಹನ ವಾಯುಮಾಲಿನ್ಯದ ಪ್ರಮುಖ ಕಾರಣ. ಹೌದು, ಪೆಟ್ರೋಲು ಡೀಸೆಲ್ನೆಲ್ಲ ಬಳಸೋದ್ರಿಂದ ವಾಯುಮಾಲಿನ್ಯ ಉಂಟಾಗ್ತಾ ಇದೆ, ಹಾಗಾಗಿ ಇದು ಕೂಡ ಟ್ರೂ. ಅಂದರೆ ನಮಗೆ ಇಲ್ಲಿ ಸರಿಯಾದ ಸರಣಿ ಬಂದು TTFT, ಅಂದರೆ ಎರಡು ಸರಿ ಆಮೇಲೆ ತಪ್ಪು ಆಮೇಲೆ ಸರಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಪೆಟ್ರೋಲಿಯಂನ ಘಟಕಗಳು ಮತ್ತು ಅವುಗಳ ಉಪಯೋಗಗಳನ್ನು ನೀಡಿರುವ ಪಟ್ಟಿಗಳನ್ನು ಗಮನಿಸಿ. ಇಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಸರಿ ಇದೆ ನಾವು ಕಂಡುಹಿಡಿಬೇಕು. ಇದರಲ್ಲಿ ಮೊದಲನೇದು ನೋಡಿ, ಪೆಟ್ರೋಲ್ ಕೊಟ್ಟಿದ್ದಾರೆ. ಪೆಟ್ರೋಲನ್ನು ಏನಕ್ಕೆ ಬಳಸ್ತೀವಿ? ಅಕಸ್ಮಾತ್ ನಮಗಿದು ಒಂದು ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಹಿಂಟ್. ಇವಾಗ ಇದು ಅಷ್ಟೂ ನೋಡಿದ್ರೆ ಯಾವ್ದಾದ್ರು ಒಂದು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಈಗ ಡೀಸೆಲ್, ಡೀಸೆಲ್ನ ವಿದ್ಯುಜ್ಜನಕದ ಇದರಲ್ಲಿ ಬಳಸ್ತಾರೆ, ಇಂಧನದಲ್ಲಿ ಬಳಸ್ತಾರೆ, ಅಂದರೆ ಜನ್ರೇಟರ್ಗಳಲ್ಲಿ ಡೀಸೆಲ್ನ ಬಳಸ್ತಾರೆ. ಸೊ ಸಿಗೆ ಫೋರು. ಹಾಗೆ ಬಿಟುಮಿನ್, ಬಿಟುಮಿನ್ನ ಏನು ಮಾಡ್ತಾರೆ ಯಾವಾಗಲೂ ಅಷ್ಟೇ, ಅಂದರೆ ಬಿಟುಮಿನ್ನನ್ನು ಬಣ್ಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಮತ್ತು ಪ್ಯಾರಾಫಿನ್ ಇದೆ ನೋಡಿ, ಈ ಪ್ಯಾರಾಫಿನ್ನ ಮುಲಾಮುಗಳು ಅಂದರೆ ಆಯಿಂಟ್ಮೆಂಟ್ಸು ಮತ್ತು ಇದು ಜಲೀಸು ವ್ಯಾಸ್ಲೀನು ಇವುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಸೊ ಡಿ ಐದಾಯಿತು, ಸಿ ನಾಲ್ಕಾಯಿತು. ಇದಕ್ಕೆ ಸರಿಯಾಗಿ ಹೊಂದಿರುವಂಥ ಆಪ್ಷನ್ನ ನೋಡಿ ನೀವು, ಆಪ್ಷನ್ ಸಿ. ಎ ಮೂರನೇದು, ಪೆಟ್ರೋಲು ಶುಷ್ಕ ಒಗೆತದ ದ್ರಾವಕ. ಶುಷ್ಕ ಒಗೆತದ ಡ್ರೈ ವಾಶ್, ಡ್ರೈ ಕ್ಲೀನ್ ಮಾಡ್ತಾರಲ್ವ ಅದು. ಸೊ ಶುಷ್ಕ ಒಗೆತದಲ್ಲಿ ಅದನ್ನು ಬಳಸ್ತಾರೆ. ಎರಡನೇದು ಬಿಟುಮಿನ್ನು ಬಣ್ಣಗಳ ತಯಾರಿಕೆಯಲ್ಲಿ, ಜೊತೆಗೆ ಟಾರ್ ಎಲ್ಲ ಮಾಡೋದಕ್ಕೂ ಕೂಡ ಬಳಸ್ತಾರೆ ಅದನ್ನು. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಮತ್ತು ನೆಕ್ಸ್ಟ್ ಕ್ವೆಶನು, ಒಂದು ನಗರದ ವಾತಾವರಣದಲ್ಲಿ ಕಳೆದ ಕೆಲ ವರ್ಷಗಳಿಂದ ಏರಿಕೆಯಾಗಿರುವ ಎರಡು ಅನಿಲಗಳನ್ನು ಕೋಷ್ಟಕದಲ್ಲಿ ಗಮನಿಸಿ. ಎರಡು ಅನಿಲ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಸಲ್ಫರ್ ಡೈಆಕ್ಸೈಡು, ಇನ್ನೊಂದು ನೈಟ್ರೋಜನ್ ಡೈಆಕ್ಸೈಡು. 2017ರಲ್ಲಿ ಸಲ್ಫರ್ ಡೈಆಕ್ಸೈಡ್ 7 PPM, ಅಂದರೆ PPM ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್, ಮಿಲಿಯನ್ ಕಣಗಳಲ್ಲಿ ಒಂದು ಪಾರ್ಟ್ ಅಂತ ಲೆಕ್ಕ ಅದು. ಸೊ 7 PPM ಇದ್ದದ್ದು 2018ಕ್ಕೆ 16 ಆಗತ್ತಂತೆ. ಹಾಗೆ ನೈಟ್ರೋಜನ್ ಡೈಆಕ್ಸೈಡು 61 ಇದ್ದಿದ್ದು 73 ಆಗಿದೆ. ಈ ಅಪಾಯಕಾರಿ ಅನಿಲಗಳನ್ನು ಕಡಿಮೆ ಮಾಡಲು ನೀವು ಸೂಚಿಸುವ ವಿಧಾನ, ನೀವು ಯಾವ ವಿಧಾನವನ್ನು ಸೂಚಿಸ್ತೀರಾ ಅಂತಿದೆ. ಇದರಲ್ಲಿ ಒಂದು ಗೃಹ ಬಳಕೆ ಇಂಧನವಾಗಿ LPG, ಅಫ್ಕೋರ್ಸ್ ಇದು ವಾಯುಮಾಲಿನ್ಯನ ತಡೆಗಟ್ಟತ್ತೆ. ಆದರೆ ಈ ನೈಟ್ರೋಜನ್ ಡೈಆಕ್ಸೈಡ್ ಎಲ್ಲ ವಾತಾವರಣಕ್ಕೆ ಬಿಡುಗಡೆ ಆಗ್ತಿರೋದು ಪೆಟ್ರೋಲಿಯಮಿಂದ, ಅಂದರೆ ಈ ಪೆಟ್ರೋಲು ಡೀಸೆಲ್ ಗಾಡಿಗಳೇನು ಓಡುತ್ತಲ್ವ ಇವುಗಳಿಂದ.
ಹಾಗಾಗಿ ಒಂದೇದಲ್ಲ. ಎರಡನೇದು ಕೈಗಾರಿಕೆಗಳಲ್ಲಿ ಮೀಥೇನ್ನ ಬಳಕೆ, ಆಮೇಲೆ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲನ್ನು ಬಳಕೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಡೀಸೆಲ್ ಪೆಟ್ರೋಲ್ನ ಜಾಸ್ತಿ ಬಳಸೋದು ವಾಹನಗಳು. ಸೊ ವಾಹನದ ಇಂಧನವಾಗಿ ಪೆಟ್ರೋಲ್ ಡೀಸೆಲ್ ಬಂದು ಸಿ ಎನ್ ಜಿ ಸಂಕುಚಿತ ನೈಸರ್ಗಿಕ ಅನಿಲ ಅಂತ ಹೇಳ್ತೀವಿ. ಆ ಸಿ ಎನ್ ಜಿನ ಬಳಸಿದ್ರೆ ನಾವು ಈ ಅನಿಲಗಳನ್ನು ಕಡಿಮೆ ಮಾಡ್ಬೋದು. ಸೊ ಸರಿಯಾದ ಆಪ್ಷನ್ ಆಪ್ಷನ್ ಡಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಉಷ್ಣ ಬೆಳಕು ಮತ್ತು ಶಬ್ದಗಳೊಂದಿಗೆ ಹೆಚ್ಚಿನ ಪ್ರಮಾಣದ ಅನಿಲವನ್ನು ಉತ್ಪತ್ತಿ ಮಾಡುವ ಕ್ರಿಯೆ ಯಾವುದರಲ್ಲಿ ಹೆಚ್ಚು ಬಿಡುಗಡೆ ಆಗುತ್ತೆ ಅಂತ ನೋಡಿ. ಮೆಗ್ನೀಷಿಯಮನ್ನು ಗಾಳಿಯಲ್ಲಿ ಉರಿಸೋದು, ಆಮೇಲೆ ಸೋಡಿಯಂ ಚೂರನ್ನು ನೀರಿಗೆ ಹಾಕೋದು, ಎಲ್ ಪಿ ಜಿ ದ್ರವಿತ ಪೆಟ್ರೋಲಿಯಂ ಅನಿಲ ಅಂದರೆ ಎಲ್ ಪಿ ಜಿಯನ್ನು ಉರಿಸೋದು, ಬಿಳಿ ರಂಜಕವನ್ನು ನೀರಿಗೆ ಹಾಕೋದು. ಇಷ್ಟರಲ್ಲಿ ಯಾವುದು ಹೆಚ್ಚಿನ ಪ್ರಮಾಣದ ಇದನ್ನು ಬಿಡುಗಡೆ ಮಾಡುತ್ತೆ ಅಂದರೆ ಸೋಡಿಯಂ. ನೀವು ಸ್ವಲ್ಪ ಹಾಕಿದ್ರೂ ಬಹಳ ಬೇಗ ಹತ್ಕೊಂಡು ಉರಿಯುತ್ತೆ. ಈವನ್ ಬಿಳಿ ರಂಜಕನೂ ಹಾಗೆ ಉರಿಯುತ್ತೆ, ಅದು ತುಂಬಾ ಫಾಸ್ಟಾಗಿ ರಿಯಾಕ್ಟ್ ಮಾಡುತ್ತೆ. ಆದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಸೋಡಿಯಂ ಇನ್ನೂ ಜಾಸ್ತಿ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಅಂದರೆ ಕ್ರಿಯಾಶೀಲತೆ ಸರಣಿಯನ್ನು ನೋಡಿದ್ರೆ ನಿಮಗೆ ಸೋಡಿಯಂ ಮೇಲಿರುತ್ತೆ, ಸೋಡಿಯಮ್ಮು ಲಿಥಿಯಮ್ಮು ಇವೆಲ್ಲ ಬಹಳ ಮೇಲಿರುತ್ತೆ. ನೆಕ್ಸ್ಟು ಇದಿಷ್ಟು ರಸಾಯನಶಾಸ್ತ್ರದ ಪ್ರಶ್ನೆಗಳು. ಈಗ ಜೀವಶಾಸ್ತ್ರ ಒಂದನೇ ಪ್ರಶ್ನೆ, ನಿಷೇಚನದ ನಂತರ ಒಂದು ಅಂಡದಲ್ಲಿ ಉಂಟಾಗುವ ಬದಲಾವಣೆಗಳ ಹಂತಗಳ ಸರಿಯಾದ ಕ್ರಮ ಯಾವುದು, ಕರೆಕ್ಟಾಗಿರೋ ಕ್ರಮ ಅಂತ. ಇಲ್ಲಿ ಆಪ್ಷನ್ ಸಿ ಕರೆಕ್ಟ್, ಯುಗ್ಮಜ ಝೈಗೋಟ್ ಫಾರ್ಮ್ ಆಗುತ್ತೆ, ಝೈಗೋಟ್ ಆದಮೇಲೆ ಎಂಬ್ರಿಯೋ ಫಾರ್ಮ್ ಆಗುತ್ತೆ, ಆಮೇಲೆ ನಮಗೆ ಬೀಜ ಉಂಟಾಗುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟು ನೆಕ್ಸ್ಟ್ ಕ್ವೆಶನು, ಕೊಟ್ಟಿರುವ ಮಾನವನ ವೀರ್ಯಾಣು ಚಿತ್ರವನ್ನು ಗಮನಿಸಿ ಎ ಬಿ ಸಿ ಎಂದು ಗುರುತಿಸಿರುವ ಭಾಗಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳ್ತಿದ್ದಾರೆ. ಇದರಲ್ಲಿ ಎ ಬಂದು ಬಾಲ, ಸಿ ಶಿರ, ಬಿ ಮಧ್ಯದ ಭಾಗ. ಇದಕ್ಕೆ ಸರಿ ಹೊಂದುವಂಥದ್ದು ಆಪ್ಷನ್ ಬಿ. ಹಾಗಾಗಿ ಸರಿ ಉತ್ತರ ಆಪ್ಷನ್ ಬಿ, ಬಾಲ, ಮಧ್ಯದ ಭಾಗ, ಶಿರ. ಮುಂದಿನ ಪ್ರಶ್ನೆ, ರಕ್ತದ ಶುದ್ಧೀಕರಣಕ್ಕೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿದೆ. ಮೊದಲನೇದು ಬಲ ಹೃತ್ಕುಕ್ಷಿಯಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಶುದ್ಧೀಕರಣಕ್ಕೆ ಶ್ವಾಸಕೋಶವನ್ನು ತಲುಪುತ್ತೆ. ಹೌದು, ಇದೇ ಸರಿಯಾದ ಉತ್ತರ. ಬಲ ಹೃತ್ಕುಕ್ಷಿಯಿಂದನೇ ಹೋಗೋದು ಅದು, ಅಂದರೆ ರೈಟ್ ವೆಂಟ್ರಿಕಲ್ ಏನಿದೆ, ರೈಟ್ ವೆಂಟ್ರಿಕಲ್ಲು ಡಿಆಕ್ಸಿಜನೇಟೆಡ್ ಬ್ಲಡ್ನ ಶ್ವಾಸಕೋಶ ಕಳಿಸುತ್ತೆ. ಮತ್ತು ಶ್ವಾಸಕೋಶ ಅದನ್ನು ಆಕ್ಸಿಜನ್ನ ಸೇರಿಸಿ ಆ ರಕ್ತಕ್ಕೆ, ಅಂದರೆ ಆಮ್ಲಜನಕ ಸಹಿತ ರಕ್ತವನ್ನಾಗಿ ಮಾಡಿ ಮತ್ತೆ ಅದನ್ನು ಹೃದಯಕ್ಕೆ ತಂದುಕೊಡುತ್ತೆ. ಅದು ಎಡಗಡೆ ಹೃತ್ಕರ್ಣ, ಆಮೇಲೆ ಎಡ ಹೃತ್ಕುಕ್ಷಿಗೆ ಬರುತ್ತೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಆಹಾರ ಪದಾರ್ಥಗಳು ಮತ್ತು ಅವುಗಳ ಸಂರಕ್ಷಕಗಳಿಗಿರುವ ಸಂರಕ್ಷಕಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೊಂದಾಣಿಕೆ ಇದರಲ್ಲಿ ಯಾವುದು ಹೊಂದುತ್ತೆ ಅಂತ. ಮೀನು ಮತ್ತು ಸಕ್ಕರೆ ಇದೆ, ಮೀನಿಗೆ ಸಕ್ಕರೆ ಹಾಕಲ್ಲ, ಉಪ್ಪನ್ನು ಹಾಕ್ತಾರೇನು? ಹಣ್ಣಿನ ರಸಕ್ಕೆ ಅಡುಗೆ ಸೋಡಾ, ಹಣ್ಣಿನ ರಸಕ್ಕೆ ಅಡುಗೆ ಸೋಡಾ ಹಾಕಲ್ಲ, ಸೋಡಿಯಂ ಬೆಂಜೋಯೇಟು ಅಥವಾ ಬೇರೆ ಬೇರೆ ಕೆಮಿಕಲ್ಸನ್ನು ಬಳಸ್ತಾರೆ ಅಥವಾ ಸಕ್ಕರೆ ಬಳಸ್ತಾರೆ. ಜಾಮ್ಗೂ ಕೂಡ ಅಡುಗೆ ಉಪ್ಪು ಕೊಟ್ಟಿದ್ದಾರೆ, ಜಾಮ್ಗೆ ಸಕ್ಕರೆ ಬಳಸಬೇಕು. ಆಪ್ಷನ್ ಡಿ ಉಪ್ಪಿನಕಾಯಿಗೆ ವಿನಿಗರ್, ಇದು ಕರೆಕ್ಟ್ ಇದೆ. ಉಪ್ಪಿನಕಾಯಿಗೆ ಏನು ಹಾಕ್ತಾರೆ? ವಿನಿಗರ್ ಹಾಕ್ತಾರೆ. ಹಾಗಾಗಿ ಇದು ಸರಿಯಾದ ಉತ್ತರ. ಸರ್ಕಾರದ ಹುಲಿ ಯೋಜನೆಯ ಪ್ರಮುಖ ಉದ್ದೇಶ, ಹುಲಿ ಯೋಜನೆ ಯಾಕೆ ಮಾಡ್ತಿದ್ದಾರೆ ಅಂದರೆ, ಹುಲಿಗಳ ಸಂತತಿಯನ್ನು ಗಣನೀಯವಾಗಿ ಕಡಿಮೆ ಮಾಡೋದು ಅಲ್ಲ, ಹುಲಿಗಳನ್ನು ರಕ್ಷಿಸಿ ಕಾಡಿನ ಇತರೆ ಪ್ರಾಣಿಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದು ಇದು ಅಲ್ಲ, ಹುಲಿಗಳನ್ನು ರಕ್ಷಿಸುವುದರ ಮೂಲಕ ಪರಿಸರ ಸಮತೋಲನ ಕಾಪಾಡು, ಇದೇ ಕರೆಕ್ಟು. ಯಾಕೆಂದರೆ ಇಲ್ಲಿ ಹುಲಿಗಳನ್ನು ರಕ್ಷಿಸಬೇಕು, ಹಾಗೆ ಪರಿಸರದ ಸಮತೋಲನವನ್ನು ಕೂಡ ಕಾಪಾಡಬೇಕು. ಹಾಗಾಗಿ ಇಲ್ಲಿ ಸರಿ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಪ್ರಶ್ನೆ, ಚಿತ್ರದಲ್ಲಿ ತೋರಿಸಿದಂತೆ ನೀರು ತುಂಬಿರುವ ಪಾತ್ರೆಗೆ ಒಂದು ನಿರ್ದಿಷ್ಟ ಸಸ್ಯದ ಕೆಲವು ಬೀಜಗಳನ್ನು ಹಾಕಲಾಗಿದೆ, ಎಕ್ಸ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಇಲ್ಲಿ ಯಾವುದೋ ಒಂದು ಬೀಜ ಹಾಕಿದ್ದಾರೆ, ನೀರು ಹಾಕಿದ್ದಾರೆ, ನೀರಿಟ್ಬಿಟ್ಟು ಅದರೊಳಗೆ ಬೀಜ ಹಾಕಿದಾಗ ಕೆಲವು ಬೀಜಗಳು ಕೆಳಗಡೆ ಮುಳುಗಿದೆ, ಇನ್ನು ಕೆಲವು ಬೀಜಗಳು ನೀರಿನ ಮೇಲೆ ತೇಲ್ತಾ ಇದೆ. ಈಗ ಇವರು ತೇಲ್ತಾ ಇರುವಂಥ ಬೀಜಗಳನ್ನು ಎಕ್ಸ್ ಅಂತ ಕರೆದಿದ್ದಾರೆ. ಇವುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ನಾವು ಹುಡುಕಬೇಕು. ಆಪ್ಷನ್ ಎ, ಹಾನಿಗೊಂಡ ಬೀಜಗಳಾಗಿದ್ದು ಬಿತ್ತನೆಗೆ ಯೋಗ್ಯವಲ್ಲ ಇದೆ. ಎರಡನೇದು ಉತ್ತಮ ಮತ್ತು ಆರೋಗ್ಯಕರ ಬೀಜಗಳಾಗಿದ್ದು ಬಿತ್ತನೆಗೆ ಸೂಕ್ತ ಇದೆ. ಭಾರ ಬೀಜಗಳಾಗಿದ್ದು ಉತ್ತಮ ಇಳುವರಿ ಪಡೆಯಲು ಸಹಾಯಕ, ಯಾವುದೇ ಮಣ್ಣಿನಲ್ಲಿ ಮೊಳಕೆಯೊಡೆಯುತ್ತವೆ. ಇಲ್ಲಿ ಮೇಲೆ ತೇಲ್ತಾ ಇರೋದು ನಮಗೆ ಭಾರ ಇರಲ್ಲ, ಅದು ಹಗುರವಾಗಿರುತ್ತೆ ಮತ್ತು ಅವು ಹಾನಿಯಾಗಿರುತ್ತೆ ಯಾವುದಾದ್ರೂ ರೂಪದಲ್ಲಿ, ಯಾವುದಾದ್ರೂ ಪದಾರ್ಥಗಳಿಂದ ಅಂದರೆ ಯಾವುದಾದ್ರೂ ಒಂದು ಫ್ಯಾಕ್ಟರ್ಸಿಂದ ಅದು ಹಾನಿಯಾಗಿರುತ್ತೆ. ಹಾಗಾಗಿ ಇದು ಆಪ್ಷನ್ ಎ ಕರೆಕ್ಟ್ ಆನ್ಸರು.
ಹಾನಿಗೊಂಡ ಬೀಜಗಳಾಗಿದ್ದು ಬಿತ್ತನೆಗೆ ಯೋಗ್ಯವಲ್ಲ. ನೆಕ್ಸ್ಟು ಮುಂದಿನ ಪ್ರಶ್ನೆ, ನೀಡಿರುವ ಆಹಾರ ಸರಪಳಿಯನ್ನು ಗಮನಿಸಿ. ಹುಲ್ಲು, ಕೀಟಗಳು, ಕಪ್ಪೆ, ಹಾವು, ಹದ್ದು. ಈ ಆಹಾರ ಸರಪಳಿಯ ಎಲ್ಲ ಕಪ್ಪೆಗಳು ನಶಿಸಿ ಹೋದರೆ ಆ ಪ್ರದೇಶದಲ್ಲಿ ಏನಾಗತ್ತೆ? ಈಗ ಹುಲ್ಲನ್ನ ಕೀಟ ತಿಂದು ಬದುಕತ್ತೆ, ಕೀಟನ ಕಪ್ಪೆ ತಿಂದು ಬದುಕತ್ತೆ, ಕಪ್ಪೆನ ಹಾವು ತಿಂದು ಬದುಕತ್ತೆ, ಹಾವನ್ನ ಹದ್ದು ತಿನ್ನತ್ತೆ. ಇಲ್ಲಿ ಏನಾಗುತ್ತೆ? ಕಪ್ಪೆಗಳೆಲ್ಲ ಖಾಲಿಯಾದರೆ ಕಪ್ಪೆನ ತಿಂದು ಬದುಕುವಂಥ ಹಾವುಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ, ಏಕೆಂದರೆ ಹಾವುಗಳಿಗೆ ಆಹಾರ ಸಿಗಲ್ಲ. ಸೊ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳ ಸಮರ್ಪಕ ಬೆಳವಣಿಗೆಗೆ ನೀರಿನ ಅಗತ್ಯಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಗಮನಿಸಿ ಅಂತಿದೆ. ಇದು ಪೋಷಕಾಂಶಗಳು ನೀರಿನ ಮೂಲಕ ಸಸ್ಯದ ಭಾಗಗಳಿಗೆ ಸಾಗಿಸಲ್ಪಡುತ್ತದೆ. ಅಂದರೆ ಸಮರ್ಪಕ ಬೆಳವಣಿಗೆಗೆ ನೀರು ಏನೇನೆಲ್ಲ ರೀತಿಯಲ್ಲಿ ನಮಗೆ ಸಹಕಾರ ನೀಡುತ್ತೆ ಅಂತ. ಮತ್ತು ಶೀತಗಾಳಿ ಬಿಸಿಗಾಳಿಗಳಿಂದ ಬೆಳೆಗಳಿಗೆ ರಕ್ಷಣೆ ಕೊಡುತ್ತೆ ಅಂತಿದೆ. ಬೀಜ ಮೊಳೆಯುವಿಕೆಗೆ ಬೇಕಾದ ಶುಷ್ಕತೆಯನ್ನು ಒದಗಿಸುತ್ತದೆ. ಮಣ್ಣಿನ ತೇವಾಂಶ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇದರಲ್ಲಿ ಯಾವುದ್ಯಾವ್ದು ಸರಿ ಇದೆ ಅಂತ. ಇಲ್ಲಿ ಏನು ಮೂರನೇದಿದೆಯಲ್ಲ, ಬೀಜಗಳ ಮೊಳೆಯುವಿಕೆಗೆ ಬೇಕಾದ ಶುಷ್ಕತೆಯನ್ನು ಒದಗಿಸುತ್ತೆ. ನೀರು ಹಾಕಿದ್ರೆ ಅದು ತಣ್ಣಗೆ ಮಾಡುತ್ತೆ ಮತ್ತು ತೇವಾಂಶ ಕೊಡುತ್ತೆ. ಶುಷ್ಕತೆ ಅಂದರೆ ಒಣಗಿರೋವಂಥದ್ದು, ಒಣಗೋದು ಶುಷ್ಕತೆ ಅಂದರೆ. ಶುಷ್ಕತೆಯನ್ನು ಕೊಡೋದಿಲ್ಲ ನೀರು. ಹಾಗಾಗಿ 1, 2, 4 ಸರಿ, ಮೂರನೇದು ತಪ್ಪು. ಇಲ್ಲಿ ಆಪ್ಷನ್ ಎ ಸರಿಯಾಗತ್ತೆ ಇದಕ್ಕೆ. ನೆಕ್ಸ್ಟು, ಕೆಲವು ಸೂಕ್ಷ್ಮಜೀವಿಗಳು ಮತ್ತು ಅವುಗಳಿಂದ ಉಂಟಾಗುವ ರೋಗಗಳನ್ನು ಕೊಡಲಾಗಿದೆ, ಇವುಗಳನ್ನ ಹೊಂದಿಸ್ಬರಿಬೇಕಂತೆ. ಈಗ ಪ್ರೋಟೋಜೋವಾ. ಪ್ರೋಟೋಜೋವಾದಿಂದ ನಮಗೇನು ಕಾಯಿಲೆ ಬರುತ್ತೆ? ಸಾಮಾನ್ಯವಾಗಿ ನೀರಲ್ಲಿರುತ್ತೆ ಪ್ರೋಟೋಜೋವಾ, ಹಾಗಾಗಿ ಇಲ್ಲಿ ವಾಂತಿ ಭೇದಿ ಅಂಥದ್ದು ಬರುತ್ತೆ. ಸೊ ಭೇದಿ. ನೆಕ್ಸ್ಟು ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಯಿಂದ ಟೈಫಾಯ್ಡ್, ಸಾಲ್ಮೋನೆಲ್ಲ ಟೈಫಿ ಅಂತ ಆ ಬ್ಯಾಕ್ಟೀರಿಯಾ ಹೆಸರು, ಅದರಿಂದ ನಮಗೆ ಟೈಫಾಯ್ಡ್ ಕಾಯಿಲೆ ಕೂಡ ಬರುತ್ತೆ. ನೆಕ್ಸ್ಟು ವೈರಸ್ಸಿಂದ ಇನ್ಫ್ಲೂಯೆನ್ಸಾ, ಫ್ಲೂ ಜ್ವರ ಥರ. ಇನ್ಫ್ಲೂಯೆನ್ಸಾ ಕಾಯಿಲೆಗೆ ಕಾರಣವಾದ ಸೂಕ್ಷ್ಮಜೀವಿ ಇನ್ಫ್ಲೂಯೆನ್ಸಾ ವೈರಸ್ ಅಂತಾನೆ, ಅದರ ಹೆಸರೇ ಇನ್ಫ್ಲೂಯೆನ್ಸಾ ವೈರಸ್. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಹಕ್ಕಿಗಳ ವಲಸೆಗೆ ಸಂಬಂಧಿಸಿದಂತೆ ನೀಡಿರುವ ಹೇಳಿಕೆಗಳನ್ನು ಗಮನಿಸಿ. ಒಂದನೇದು ಅಂದರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಹವಾಮಾನದಲ್ಲಾಗುವ ಬದಲಾವಣೆಯಿಂದ ತಪ್ಪಿಸಿಕೊಳ್ಳಲು, ಆಹಾರವನ್ನು ಹುಡುಕಾಡೋದಕ್ಕೆ, ಮನೋರಂಜನೆಗೆ, ಸಂತಾನೋತ್ಪತ್ತಿಗೆ. ಇಷ್ಟರಲ್ಲಿ ಯಾವುದು ಕರೆಕ್ಟ್ ಅಂತ. ಇಲ್ಲಿ ಹವಾಮಾನದ ಬದಲಾವಣೆಯಿಂದ ತಪ್ಪಿಸಿಕೊಳ್ಳಲು, ಹೌದು, ಒಂದು ಕಡೆ ತುಂಬ ಚಳಿ ಇರುತ್ತೆ, ಆ ಚಳಿಯಿಂದ ತಪ್ಪಿಸ್ಕೋಬೇಕಾಗತ್ತೆ, ತುಂಬ ಬಿಸಿಲಿರುತ್ತೆ, ಅದನ್ನು ತಪ್ಪಿಸ್ಕೋಬೇಕಾಗತ್ತೆ. ಅದಕ್ಕೇ ಹಕ್ಕಿಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಬರುತ್ತೆ, ಆಹಾರಕ್ಕಾಗಿಯೂ ಹುಡುಕೊಂಡು ಬರುತ್ತೆ, ಮನೋರಂಜನೆಗಾಗಿ ಅಲ್ಲ, ಸಂತಾನೋತ್ಪತ್ತಿ ನಡೆಸಲು. ಹೌದು, ಈ ನಮ್ಮದು ರಂಗನತಿಟ್ಟಲ್ಲಿ ಸುಮಾರು ಹಕ್ಕಿಗಳು ಬಂದು ಮೊಟ್ಟೆ ಇಟ್ಟು ಮರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತವೆ. ಸೊ ಹಾಗಾಗಿ 1, 2, 4 ಕರೆಕ್ಟು, ಆಪ್ಷನ್ ಅಂದರೆ ಮೂರನೇ ಹೇಳಿಕೆ ತಪ್ಪು. ಇಲ್ಲಿ ಆಪ್ಷನ್ ಬಿ ಅಂದರೆ ಇದಕ್ಕೆ ಹೊಂದುತ್ತೆ, 1, 2, 4 ಉತ್ತರಗಳು ಹೇಳಿಕೆಗಳು ಸರಿ ಇದೆ ಅಂತಿದೆ. ಹಾಗಾಗಿ ಆಪ್ಷನ್ ಬಿ ಕರೆಕ್ಟು. ನೆಕ್ಸ್ಟು ಪ್ರಶ್ನೆ, ವರ್ಣತಂತುಗಳ ಕಾರ್ಯಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ. ವರ್ಣತಂತು ಏನು ಕಾರ್ಯ ಮಾಡುತ್ತೆ ಅಂದರೆ ಕ್ರೋಮೋಸೋಮ್ಸ್. ಜೀವಕೋಶದ ನಿರುಪಯುಕ್ತ ಕಣದಂಗಗಳನ್ನು ನಾಶಪಡಿಸುತ್ತೆ, ಇಲ್ಲ, ಈ ಕೆಲಸ ಮಾಡೋದು ಲೈಸೋಸೋಮ್ಗಳು. ಜೈವಿಕ ಚಟುವಟಿಕೆಗಳಿಗೆ ಅಗತ್ಯವಾದ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ, ಇದು ಮಾಡೋದು ಮೈಟೋಕಾಂಡ್ರಿಯಾ, ವರ್ಣತಂತು ಅಲ್ಲ. ನೆಕ್ಸ್ಟು ಆಪ್ಷನ್ ಸಿ ನೋಡೋಣ, ಗುಣಲಕ್ಷಣಗಳನ್ನು ತಂದೆ ತಾಯಿಗಳಿಂದ ಮರಿಗಳಿಗೆ ವರ್ಗಾಯಿಸಲು ಸಹಾಯ ಮಾಡುತ್ತವೆ. ಹಾಂ, ಇದೇ ಕರೆಕ್ಟ್, ಇದು ವರ್ಣತಂತುಗಳು ಅಂದರೆ ಅನುವಂಶೀಯ ಗುಣಲಕ್ಷಣಗಳನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸ್ತವೆ. ಸೊ ಆಪ್ಷನ್ ಸಿ ಕರೆಕ್ಟು. ನೆಕ್ಸ್ಟ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ, ಎಲೆಗಳಿಗೆ ಹಸಿರು ಬಣ್ಣವನ್ನು ಕೊಡುತ್ತವೆ, ಇದು ಕ್ಲೋರೋಫಿಲ್ ಮಾಡೋದು ಈ ಕೆಲಸನ. ಸೊ ಇದು ತಪ್ಪು, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ರೂಪ ಪರಿವರ್ತನೆ ಕಂಡುಬರುವ ಜೀವಿಗಳ ಗುಂಪು. ರೂಪ ಪರಿವರ್ತನೆ ಅಂದರೆ ಅವುಗಳಲ್ಲಿ ಇರೋವಂಥ ಅಂದರೆ ಸುಮಾರು ಅವು ಅಂದರೆ ಅದು ಅಡಲ್ಟ್ ಆಗೋ ಮುಂಚೆ ಮೊಟ್ಟೆಯಿಂದ ಲಾರ್ವಾ ಹಂತದಿಂದ ಪ್ರೌಢಜೀವಿ ಆಗೋ ಹಂತದಲ್ಲಿ ಏನೇನು ಹೆಚ್ಚಿನ ಬದಲಾವಣೆ ತಗೊಳುತ್ತಲ್ಲ ಅದೆಲ್ಲ ರೂಪ ಪರಿವರ್ತನೆ ಮಾಡ್ಕೊಳ್ಳೋವಂಥ ಜೀವಿಗಳೇ. ಈಗ ಕಪ್ಪೆ ಮರಿ ಆಗಿದ್ದಾಗ ಮೀನು ಥರ ಕಾಣ್ತಿರತ್ತೆ, ದೊಡ್ಡದಾದ್ಮೇಲೆ ಅದಕ್ಕೆ ಬಾಲನೇ ಇರೋದಿಲ್ಲ ಹಾಗೆ. ಸೊ ಇದು ಆ ಗುಂಪಿಗೆ ಸೇರಿದಂಥ ಜೀವಿಗಳು. ಇದರಲ್ಲಿ ನೋಡೋದಾದರೆ ಕಪ್ಪೆ, ಹಲ್ಲಿ, ಚಿಟ್ಟೆ, ಹಲ್ಲಿಯಲ್ಲಿ ರೂಪ ಪರಿವರ್ತನೆ ಇಲ್ಲ. ಆಮೇಲೆ ಕಪ್ಪೆ, ರೇಷ್ಮೆ ಹುಳು, ಚಿಟ್ಟೆ, ಹಾಂ ಇದು ಹೊಂದತ್ತೆ, ಈ ಮೂರರಲ್ಲೂ ಕೂಡ ರೂಪ ಪರಿವರ್ತನೆ ಆಗತ್ತೆ. ಇಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಇನ್ನು ಬರೋದು ಸಮಾಜದ್ದು, ಅದರಲ್ಲಿ ಮೊದಲನೇದು ಇತಿಹಾಸ. ಇದರಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತಿದೆ, ಕೌಟಿಲ್ಯ ಅರ್ಥಶಾಸ್ತ್ರ ಬರ್ತಿರೋದು, ಹೌದು. ಶ್ರೀವಿಜಯ ದೀಪವಂಶ ಅಲ್ಲ, ಶ್ರೀವಿಜಯ ಒಂದು ದೀಪವಂಶ ಅಲ್ಲ, ಕಲ್ಹಣನ ರಾಜತರಂಗಿಣಿ, ಹೌದು.
ಆಮೇಲೆ ಪಾಹಿಯಾನ ಘೋ ಕೋ ಕಿ, ಇದು ಕರೆಕ್ಟ್ ಇದೆ. ಸೊ ಹಾಗಾಗಿ ಇಲ್ಲಿ ಎ ಸಿ ಡಿ ಮೂರು ಕರೆಕ್ಟ್ ಇದೆ, ಬಿ ಒಂದು ತಪ್ಪಿದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಈ ಚಿತ್ರದಲ್ಲಿರುವವ್ರನ್ನ ಗುರುತಿಸಿ ಅಂತಿದೆ. ಜಯಪ್ರಕಾಶ್ ನಾರಾಯಣ್ ಅಲ್ಲ ಇದು, ಇವರು ವಲ್ಲಭಭಾಯಿ ಪಟೇಲ್, ಅಂದರೆ ಉಕ್ಕಿನ ಮನುಷ್ಯ ಅಂತಲೇ ಖ್ಯಾತರಾಗಿರುವಂಥ ವಲ್ಲಭಭಾಯಿ ಪಟೇಲ್, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಕೆಳಗಿನ ವಾಕ್ಯಗಳನ್ನು ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನು ಕಂಡುಹಿಡಿಯಿರಿ ಅಂತಿದೆ. ಸಮುದ್ರಗುಪ್ತ ಕೇವಲ ಕ್ಷತ್ರಿಯನಷ್ಟೇ ಅಲ್ಲ, ಮಹಾಕವಿ ಮತ್ತು ಸಂಗೀತ ಪ್ರಿಯನೂ ಆಗಿದ್ದನು. ಇವನ ಸಂಗೀತದ ಬಗೆಗಿನ ವ್ಯಾಮೋಹವು ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವ ಚಿತ್ರದ ಮೂಲಕ ವ್ಯಕ್ತವಾಗಿದೆ. ಎರಡು ಕರೆಕ್ಟ್ ಇದೆ, ಅಂದರೆ ಅವನು ಸಂಗೀತ ಪ್ರಿಯನೂ ಆಗಿದ್ದ, ಅದರ ವ್ಯಾಮೋಹನ ಅವನು ನಾಣ್ಯಗಳ ಮೂಲಕ ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಕರೆಕ್ಟು, ಎ ಮತ್ತು ಬಿ ಎರಡೂ ಹೇಳಿಕೆಗಳು ಸರಿ ಇದೆ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತಿದೆ, ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಕಂಡುಹಿಡಿಬೇಕು ಅಂತ. ಇದು ಹವಾಂಗೋ ಅಂತಿದೆ, ಹವಾಂಗೋ ಚೀನಾ ನಾಗರಿಕತೆ, ಹೌದು ಹವಾಂಗೋ ಚೀನಾ ನಾಗರಿಕತೆ. ಆಮೇಲೆ ಏಜಿಯನ್ ಸಮುದ್ರ ಗ್ರೀಕ್ ನಾಗರಿಕತೆ. ಯುಫ್ರೆಟಿಸ್ ಮತ್ತು ಟೈಗ್ರಿಸ್, ಟೈಗ್ರಿಸ್ ಬಂದು ಮೆಸೊಪಟೋಮಿಯಾ. ಆಮೇಲೆ ನೈಲ್ ನದಿ, ನೈಲ್ ನದಿ ಈಜಿಪ್ಟ್. ಸೊ ಇದಕ್ಕೆ ಸರಿ ಹೊಂದೋದು ಮೂರು, ಹಾಂ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನಾಲ್ಕನೆಯ ಬೌದ್ಧ ಸಮಾವೇಶ ನಡೆದ ಸ್ಥಳ ಕಾಶ್ಮೀರ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಸಪ್ತ ಸಿಂಧು ಎಂದು ಕರೆಯಲ್ಪಡುವ ನದಿಗಳ ಸರಿಯಾದ ಗುಂಪನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸಿಂಧು, ವಿತಸ್ತ, ಅಸಿಕ್ನಿ, ಪರುಷ್ಣಿ, ವಿಪಾಶ, ಶುತುದ್ರಿ ಮತ್ತು ಸರಸ್ವತಿ. ಈ ಏಳು ನದಿಗಳು. ನೆಕ್ಸ್ಟು, ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸುವ ವೇದದ ಭಾಗ ಯಾವುದು ಅಂತ. ಸಂಹಿತೆನ, ಅರಣ್ಯಕನ, ಉಪನಿಷತ್ತ, ಬ್ರಾಹ್ಮಣಗಳು. ಇದು ಬ್ರಾಹ್ಮಣಗಳು, ಆಚರಣೆ ಕ್ರಮವನ್ನು ತೋರಿಸೋದು ಬ್ರಾಹ್ಮಣಗಳು. ನೆಕ್ಸ್ಟು, ಪಾರ್ಶ್ವನಾಥನು ಬೋಧಿಸಿದ ನಾಲ್ಕು ತತ್ವಗಳು ಯಾರು ಯಾವ್ದು ಅಂತ. ಇದರಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ, ಆಪ್ಷನ್ ಡಿ, ಅಹಿಂಸೆ, ಸತ್ಯ, ಅಸ್ತೇಯ ಮತ್ತು ಅಪರಿಗ್ರಹ. ಇವಿಷ್ಟು ಪಾರ್ಶ್ವನಾಥ ಬೋಧಿಸಿದಂಥ ತತ್ವಗಳು. ಬುದ್ಧನ ಬೋಧನೆಗಳನ್ನು ಪ್ರಚಾರ ಮಾಡಲು ಅಶೋಕ ನೇಮಕ ಮಾಡಿದ ಅಧಿಕಾರಿ ಧರ್ಮ ಮಹಾಮಾತ್ರರು. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ, ಧರ್ಮ ಮಹಾಮಾತ್ರರು. ನೆಕ್ಸ್ಟ್ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸ್ ಇವರ ಪ್ರಭಾವದಿಂದ ರಾಜಕೀಯಕ್ಕೆ ಬಂದವರು. ಇದು ಚಿತ್ತರಂಜನ್ ದಾಸ್, ಆಪ್ಷನ್ ಎ ಚಿತ್ತರಂಜನ್ ದಾಸ್. ನೆಕ್ಸ್ಟ್, ಭೂಗೋಳಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಈ ಕೆಳಗೆ ನೀಡಿರುವ ವೃತ್ತಗಳನ್ನು ಗಮನಿಸಿ ಪಿ ಮತ್ತು ಕ್ಯೂಗಳಿಗೆ ಸಂಬಂಧಿಸಿದಂತೆ ಸಮರ್ಪಕವಾದ ಹೇಳಿಕೆಗಳನ್ನು ಆರಿಸಿ. ಒಂದು ಜಾಗೃತ ಜ್ವಾಲಾಮುಖಿಯಂತೆ, ಇನ್ನೊಂದು ಲುಪ್ತ ಜ್ವಾಲಾಮುಖಿ. ಇದರಲ್ಲಿ ಎರಡು ಏನೇನಾಗಿರಬಹುದು ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಪಿ, ಮೌನಲೋವ ಆಗಿರಬಹುದು, ಮತ್ತು ಕ್ಯೂ, ಮೌಂಟ್ ಗೊರಾಂಗೋರೋ ಆಗಿರಬಹುದು. ಅಂದರೆ ಇಲ್ಲಿ ಜಾಗೃತ ಮತ್ತು ಲುಪ್ತ ಜ್ವಾಲಾಮುಖಿಗಳು, ಅವೆರಡಕ್ಕೂ ಹೋಲಿಕೆಯನ್ನು ಹೇಳೋದಾದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟು, ಪಾರ್ವತಿಯು ಭಾರತದ ರಾಜ್ಯಗಳಲ್ಲಿರುವ ನಗ್ನೀಕರಣದಿಂದ ಸೃಷ್ಟಿಯಾದ ಭೂಸ್ವರೂಪಗಳ ವೀಕ್ಷಣೆಯ ಪ್ರವಾಸ ಕೈಗೊಂಡಳು. ಮೊದಲು ಆಕೆಯು ಮೇಕೆದಾಟು, ಕಾರವಾರ, ಕಡಲತೀರ, ಥಾರ್ ಮರುಭೂಮಿ ಮತ್ತು ಮಾನಸ ಸರೋವರಗಳನ್ನು ಸಂದರ್ಶಿಸಿದಳು. ಈಗ ಪಾರ್ವತಿ ಕೈಗೊಂಡ ಪ್ರವಾಸದಲ್ಲಿ ವೀಕ್ಷಿಸಿದ ಭೂಸ್ವರೂಪಗಳ ನಗ್ನೀಕರಣಗಳ ಕರ್ತೃಗಳ ಸರಿಯಾದ ಅನುಕ್ರಮ, ಕರೆಕ್ಟ್ ಆರ್ಡರ್ ಯಾವ್ಯಾವುದು ಅಂದರೆ, ಅವಳು ಮೊದಲೇನು ಮಾಡಿದ್ಲು, ಮೇಕೆದಾಟುಗೆ ಹೋದ್ಲು, ಮೇಕೆದಾಟು ನದಿ. ನೆಕ್ಸ್ಟು, ಕಾರವಾರ ಕಡಲ ತೀರಕ್ಕೆ ಹೋದ್ಲು ಅಂದರೆ ಅದು ಸಾಗರದ ಅಲೆಗಳು. ನೆಕ್ಸ್ಟು, ಥಾರ್ ಮರುಭೂಮಿಲಿ ಉಷ್ಣತೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಮಾರುತಗಳು ಬರ್ತಿರುತ್ತೆ ಯಾವಾಗಲೂ. ಆಮೇಲೆ ಅವಳು ಹೋಗಿದ್ದು ಮಾನಸ ಸರೋವರ ಹಿಮಾಲಯದಲ್ಲಿ ಹುಟ್ಟೋದ್ರಿಂದ ಅದು ಹಿಮನದಿ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರು, ನದಿ, ಸಾಗರದ ಅಲೆಗಳು, ಮಾರುತಗಳು ಮತ್ತು ಹಿಮನದಿ. ನೆಕ್ಸ್ಟು, 48ನೇ ಪ್ರಶ್ನೆ, 78 ಡಿಗ್ರಿ ಪೂರ್ವ ರೇಖಾಂಶದಲ್ಲಿರುವ ಚನ್ನಪಟ್ಟಣದಲ್ಲಿ ಸ್ಥಳೀಯ ವೇಳೆ 8 ಗಂಟೆ, ಬೆಳಗ್ಗೆ 8 ಗಂಟೆ, 8 AM, ಆದರೆ 93 ಡಿಗ್ರಿ ಪೂರ್ವ ರೇಖಾಂಶದಲ್ಲಿರುವ ಇಟಾನಗರದಲ್ಲಿರುವ ಸ್ಥಳೀಯ ವೇಳೆ ಇದು ಅದಕ್ಕಿಂತ ಜಾಸ್ತಿ ಆಗಿರುತ್ತೆ, 9 ಗಂಟೆ. ಸೊ 9 AM, 9 PM ಆಗಿರಲ್ಲ, 9 AM ಆಗಿರುತ್ತೆ. ನೆಕ್ಸ್ಟು, ಸಮಶೀತೋಷ್ಣ ವಲಯದಲ್ಲಿ ನೆಲೆಸಿರುವ ರಾಜ್ಯಗಳ ಸರಿಯಾದ ಗುಂಪು.
ಸಮಶೀತೋಷ್ಣದಲ್ಲಿರೋದಂದರೆ ಆಪ್ಷನ್ ಸಿ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ಉಷ್ಣತೆ ಜಾಸ್ತಿ ಇರುತ್ತೆ ನಮ್ಮದು ಅಷ್ಟೊಂದು ಸಮಶೀ ಅಂದರೆ ನಮ್ದು ಇನ್ನೂ ಸ್ವಲ್ಪ ತಂಪಾಗಿರುತ್ತೆ ಕರ್ನಾಟಕ ನೆಕ್ಸ್ಟ್ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡುಗಳನ್ನು ಹೊಂದಿಸಿ ಸರಿಯಾದ ಉತ್ತರವಿರುವಂಥ ಸಂಕೇತವನ್ನು ಗುರುತಿಸಿ ಅಂತಿದೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದೆ ನಾವು ಫಸ್ಟು ಭಾರತ ನೋಡೋಣ ಭಾರತಕ್ಕೆ ನಮಗೆ ಸೈಕ್ಲೋನ್ ಬರುತ್ತೆ ಯಾವಾಗಲೂ ಹಾಗಾಗಿ ಬಿಗೆ ಆಪ್ಷನ್ ಅಂದರೆ ಪಟ್ಟಿ ಬಿಯಲ್ಲಿ ಸೈಕ್ಲೋನ್ ಭಾರತ ಸೈಕ್ಲೋನ್ ಬಿಗೆ ನಾಲ್ಕು ಹಾಗೆ ರಷ್ಯಾಗೆ ಬರೋದು ವರ್ಲ್ಪೂಲು ಆಸ್ಟ್ರೇಲಿಯಾಗೆ ಬರೋದು ವಿಲಿ ವಿಲಿ ಆಮೇಲೆ ಮೆಕ್ಸಿಕೋ ಹರಿಕೇನ್ ಸೊ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದ ಶೀತ ಪ್ರವಾಹಗಳ ಸರಿಯಾದ ಜೋಡಿ ಯಾವ್ಯಾವುದು ಅಂತ ಲ್ಯಾಬ್ರಡಾರು ಕ್ಯಾಲಿಫೋರ್ನಿಯಾ ಕ್ಯಾನರಿ ಫಾಕ್ಲ್ಯಾಂಡ್ ಇದೆ ಇಲ್ಲಿ ಲ್ಯಾಬ್ರಡಾರ್ ಮತ್ತು ಕ್ಯಾನರಿ ಎರಡೂ ಕೂಡ ಶೀತ ಪ್ರವಾಹಗಳು ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಭಾರತದ ಭೌಗೋಳಿಕ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಮುಂದಿನ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ನೀಡಿರುವ ಸಂಕೇತದಿಂದ ಆಯ್ಕೆ ಮಾಡಿದೆ ಭಾರತ ಅಕ್ಷಾಂಶೀಯ ಸ್ಥಾನ 8 ಡಿಗ್ರಿ ಉತ್ತರ ಹಾಗೂ 37 ಡಿಗ್ರಿ ಉತ್ತರ ಆಗಿದೆ ಆನೈಮುಡಿಯು ಉತ್ತರ ಮೈದಾನದಲ್ಲಿ ಕಂಡುಬರುತ್ತದೆ ಆಮೇಲೆ 23.5 ಡಿಗ್ರಿ ಉತ್ತರ ಅಕ್ಷಾಂಶವು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ ಇದರಲ್ಲಿ ಎ ಸರಿ ಬಿ ಸರಿ ಮತ್ತು ಸಿ ಸರಿ ಇದೆ ಆಪ್ಷನ್ ಎಲ್ಲಿ ಇಲ್ಲಿ ಬಿ ಆಪ್ಷನ್ ಬಿ ಸರಿ ಇಲ್ಲ ಆಪ್ಷನ್ ಬಿ ತಪ್ಪು ಅಂದರೆ ಎರಡನೇ ಹೇಳಿಕೆ ತಪ್ಪು ಎರಡನೇ ಸಂಕೇತ ನೋಡಿದ್ರೆ ಎ ಸರಿ ಬಿ ತಪ್ಪು ಸಿ ಸರಿ ಇದು ಕರೆಕ್ಟ್ ಇದೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಕ್ಯಾಲಿಫೋರ್ನಿಯಾವು ಉತ್ತರ ಅಮೆರಿಕಾದ 90% ದ್ರಾಕ್ಷಾ ರಸವನ್ನು ದ್ರಾಕ್ಷಿಯ ಮೂಲಕ ಉತ್ಪಾದಿಸುತ್ತದೆ ಆಮೇಲೆ ಅದಕ್ಕೆ ಕಾರಣ ಕೊಟ್ಟಿದ್ದಾರೆ ಅವರು ಕ್ಯಾಲಿಫೋರ್ನಿಯಾವನ್ನು ದ್ರಾಕ್ಷಾ ರಸದ ರಾಜ್ಯ ಎಂದು ಕರೆಯುತ್ತಾರೆ ಹೌದು ಅದು ದ್ರಾಕ್ಷಿ ಬೆಳೆಯುತ್ತೆ ಹಾಗಾಗಿ ದ್ರಾಕ್ಷಾ ರಸದ ರಾಜ್ಯ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಆಪ್ಷನ್ ಎ ಸರಿ ಇದೆ ಎ ಮತ್ತು ಆರ್ ಎರಡೂ ಸರಿ ಮತ್ತು ಎಗೆ ಸರಿಯಾದ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟು ರಾಜ್ಯಶಾಸ್ತ್ರಕ್ಕೆ ಒಂದು ವಿಜ್ಞಾನದ ಸ್ವತಂತ್ರ ಸ್ಥಾನಮಾನ ಕೊಟ್ಟವರು ಗ್ರೀಕರು ವಿಟೋ ಅಧಿಕಾರ ಹೊಂದಿರುವ ದೇಶಗಳ ಸರಿಯಾದ ಗುಂಪು ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂದರೆ ಯು ಎಸ್ ಎ ರಷ್ಯಾ ಬ್ರಿಟನ್ ಫ್ರಾನ್ಸ್ ಚೀನಾ ಇವುಗಳಿಗೆ ವಿಟೋ ಅಧಿಕಾರ ಇದೆ ಆಮೇಲೆ ಹೇಳಿಕೆಯನ್ನು ಓದಿಸಿ ಓದಿ ಸರಿಹೊಂದುವ ರಾಜಕೀಯ ಚಿಂತಕರನ್ನು ಗುರುತಿಸಿ ಅಂತಿದೆ ರಾಜ್ಯಶಾಸ್ತ್ರದ ಕ್ರಮಬದ್ಧವಾದ ಅಧ್ಯಯನ ದಿ ಪಾಲಿಟಿಕ್ಸ್ ಎಂಬುದು ಪ್ರಸಿದ್ಧ ಕೃತಿಯಾಗಿದೆ ರಾಜ್ಯದ ಉಗಮ ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ ಇವನು ಗ್ರೀಕ್ ಚಿಂತಕ ಇದೆ ಇದೆಲ್ಲದಕ್ಕೂ ಸರಿ ಹೊಂದೋದು ಅರಿಸ್ಟಾಟಲ್ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಭಾರತದಲ್ಲಿ ಮತದಾನ ಮಾಡುವ ಹಕ್ಕನ್ನು 21-18 ಇಳಿಸಿದ ತಿದ್ದುಪಡಿ ಇದು ಆಪ್ಷನ್ ಬಿ 61ನೇ ತಿದ್ದುಪಡಿ 1989 ಆದಂಥದ್ದು ಮತ್ತು ಭಾರತದ ಪ್ರಧಾನಮಂತ್ರಿಗಳನ್ನು ಗುರುತಿಸಿದೆ ಕಾಲಾನುಕ್ರಮದಲ್ಲಿ ಇದರಲ್ಲಿ ಮೊದಲನೆಯವರಾಗಿದ್ದು ಇಂದಿರಾ ಗಾಂಧಿ ಅಂದರೆ ಈ ಕೊಟ್ಟಿರೋ 4ರಲ್ಲಿ ಮೊದಲನೆಯವರು ಇಂದಿರಾ ಗಾಂಧಿ ಅವರಾದ ನಂತರ ಬರೋದು ವಾಜಪೇಯಿ ಆಮೇಲೆ ಬರೋದು ಮನಮೋಹನ್ ಸಿಂಗ್ ಈಗ ಪ್ರಚಲಿತದಲ್ಲಿರೋದು ಅಂದರೆ ಪ್ರಸ್ತುತ ಇರೋದು ನರೇಂದ್ರ ಮೋದಿ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಮತ್ತು ಎ ಪಟ್ಟಿಯಲ್ಲಿರುವ ಸಂಸ್ಥೆಗಳು ಬಿ ಪಟ್ಟಿಯಲ್ಲಿರುವ ಪ್ರಧಾನ ಕಚೇರಿಗಳನ್ನು ನೀಡಲಾಗಿದೆ ಸರಿಯಾದ ಗುಂಪನ್ನು ಆರಿಸಿ ಅಂತಿದೆ ಇದರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರೋದು ಹೇಗ್ ನಗರದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೇಗ್ ನಗರ ಆಮೇಲೆ ಪ್ರಧಾನ ಸಚಿವಾಲಯ ನ್ಯೂಯಾರ್ಕು ಆಹಾರ ಮತ್ತು ಕೃಷಿ ಸಂಘ ರೋಮು ವಿಶ್ವ ಆರೋಗ್ಯ ಸಂಸ್ಥೆ ಜಿನಿವಾ ಸೊ ಇದಕ್ಕೆ ಸರಿ ಹೊಂದೋದು ಆಪ್ಷನ್ ಡಿ ಸರಿಯಾದ ಉತ್ತರ ಹೇಳಿಕೆ ಒಂದು 1950 January 26 ಮುನ್ನ ಭಾರತದಲ್ಲಿ ಜನಿಸಿದವರಿಗೆ ಪೌರತ್ವವನ್ನು ನೀಡಲಾಗಿದೆ ಹೇಳಿಕೆ ಎರಡು ಭಾರತದ ರಾಷ್ಟ್ರಪತಿಯವರಿಗೆ ಪೌರತ್ವಕ್ಕಾಗಿ ಪರಕೀಯರು ಅರ್ಜಿ ಸಲ್ಲಿಸಿ ಪೌರತ್ವವನ್ನು ಸಂಪಾದಿಸಿಕೊಳ್ಳಬಹುದು ಹೌದು ಕರೆಕ್ಟ್ ಎರಡೂ ಕರೆಕ್ಟ್ ಇದೆ ಸೊ ಆಪ್ಷನ್ ಎ ಕರೆಕ್ಟ್ ಹೇಳಿಕೆ ಒಂದು ಮತ್ತು ಎರಡು ಎರಡೂ ಕೂಡ ಸರಿಯಾಗಿವೆ ಮುಂದಿನ ಪ್ರಶ್ನೆ ಮಾನವನು ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದು ಸೃಜನಶೀಲನಾಗಿದ್ದಾನೆ ಇದಕ್ಕೆ ಕಾರಣ ಆತನು ಹೊಂದಿರುವ ಏನೇನು ಕೈಬೆರಳು ಹೆಬ್ಬೆರಳು ನೇರ ನಿಲುವು ಕೂದಲು ಮಿದುಳು ಕೂದಲಿಗೂ ಸೃಜನಶೀಲತೆಗೂ ಸಂಬಂಧ ಇಲ್ಲ ಕೈಬೆರಳು ಅದು ಹೆಬ್ಬೆರಳು ಹೌದು ವಸ್ತುಗಳನ್ನು ಹಿಡಿದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನೇರ ನಿಲುವು ಬೇರೆ ಯಾವ ಪ್ರಾಣಿಗಳಲ್ಲೂ ಅಷ್ಟು ಚೆನ್ನಾಗಿಲ್ಲ ಅಂದರೆ ಇವೆಲ್ಲ ಬಿಟ್ಟು ಚಿಂಪಾಂಜಿ ಅಂಥದ್ದು ಬಟ್ ಮನುಷ್ಯನಿಗೆ ನೇರ ನಿಲುವಿದೆ ಆಮೇಲೆ ಮೆದುಳು ತುಂಬ ಡೆವಲಪ್ ಆಗಿರುವಂಥ ಮೆದುಳು ಮಾನವನಿಗಿದೆ
ಹಾಗಾಗಿ ಒಂದು ಎರಡು ನಾಲ್ಕು ಕರೆಕ್ಟು, ಮೂರನೇದು ಇಲ್ಲ ಅದರಲ್ಲಿ. ಇದಕ್ಕೆ ಹೊಂದೋದು ಆಪ್ಷನ್ ಡಿ. ಈ ಕೆಳಗಿನವುಗಳಲ್ಲಿ ಪಾತ್ರಪ್ರಜ್ಞೆಗೆ ಸೂಕ್ತವಾದ ಉದಾಹರಣೆ ಯಾವುದು? ಪಾತ್ರಪ್ರಜ್ಞೆ ಅಂದರೆ ಅವ್ರ ರೋಲ್, ಪ್ರೊಫೆಷನ್, ಅವ್ರ ಪ್ರೊಫೆಷನ್ನ ಕರೆಕ್ಟಾಗಿ ನಿರ್ವಹಿಸ್ತಿರೋದು. ವರ್ಗ ಶಿಕ್ಷಕರು ಕಾಯಿಲೆಗೆ ಔಷಧಿಗಳನ್ನು ಸೂಚಿಸೋದು, ಅಂದರೆ ಕ್ಲಾಸ್ ಟೀಚರ್ ಔಷಧಿ ಕೊಡೋದು. ಆಮೇಲೆ ದಾದಿ ಔಷಧಿಯನ್ನು ನೀಡಿ ರೋಗಿಯನ್ನು ನೋಡ್ಕೊಳ್ಳೋದು, ಅಂದರೆ ನರ್ಸ್ ರೋಗಿಯನ್ನು ನೋಡ್ಕೊಳ್ಳೋದು. ಆಮೇಲೆ ಡಾಕ್ಟರು ಶಾಲೆ ಪಾಠಗಳ ಬಗ್ಗೆ ಪ್ರಶ್ನೆ ಮಾಡೋದು, ಇದು ಟೀಚರ್ ಕೆಲಸ, ಡಾಕ್ಟರ್ದಲ್ಲ. ವಕೀಲರು ರೋಗಿಗೆ ಚಿಕಿತ್ಸೆಯನ್ನು ಸೂಚಿಸುವುದು, ಇದು ಡಾಕ್ಟರ್ ಕೆಲಸ, ವಕೀಲರಲ್ಲ. ಹಾಗಾಗಿ ಇಲ್ಲಿ ಅವರ ಕೆಲಸ ಅಂದರೆ ವೃತ್ತಿ ಹೆಸರು ಕೆಲಸ ಎರಡೂ ಕರೆಕ್ಟ್ ಇರೋದು ಆಪ್ಷನ್ ಬಿ, ನರ್ಸು ರೋಗಿನ ನೋಡ್ಕೊಳ್ಳೋದು. ಕೃಷಿ ಮಾಡು ಎಂಬರ್ಥದ ಕೋಲೆರೆ ಪದವು ಈ ಭಾಷೆಯಿಂದ ಬಂದಿದೆ, ಇದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಗುರುತಿಸಿ. ಕೊಳ್ಳುವಿಕೆ ಅಂದರೆ ವಿನಿಮಯ ಚಟುವಟಿಕೆ, ಕೊಳ್ಳುವಿಕೆ ವಿನಿಮಯ ಚಟುವಟಿಕೆ. ಹಾಗೆ ಗಣಿಗಾರಿಕೆ ಇದು ಉತ್ಪಾದಕ ಚಟುವಟಿಕೆ, ಅಂದರೆ ಉತ್ಪತ್ತಿ ಮಾಡುವಂಥದ್ದು. ಮುಂದಿನ ಪ್ರಶ್ನೆ, ಅರ್ಥಶಾಸ್ತ್ರದ ಅಧ್ಯಯನವು ಕೇವಲ ಜ್ಞಾನದಾಯಕವಾಗಿರದೆ ಫಲದಾಯಕವೂ ಆಗಿದೆ ಎಂದು ವ್ಯಾಖ್ಯಾನಿಸಿದವರು ಎ.ಸಿ. ಪಿಗು. ನೆಕ್ಸ್ಟ್, ಇವರಲ್ಲಿ ಸೇವಾ ಪೂರೈಕೆದಾರರು ಯಾರ್ಯಾರು ಅಂತ ಅಂದರೆ ಕೃಷಿ ಕಾರ್ಮಿಕರ, ಕಾರ್ಖಾನೆ ಮಾಲೀಕರ, ಬೇಟೆಗಾರರ, ದೂರವಾಣಿ ಕಂಪನಿಯವರ. ದೂರವಾಣಿ ಕಂಪನಿಯವರು ಅವರೇ ನಮಗೆ ಇಲ್ಲಿ ಕಸ್ಟಮರ್ ಸರ್ವಿಸ್ ಮಾಡೋದು. ಈ ಕೆಳಗಿನ ಹೇಳಿಕೆಯನ್ನು ಓದಿ ಸರಿಯಾದ ಆಯ್ಕೆ ಗುರುತಿಸಿದೆ. ಎ, ವ್ಯವಹಾರದ ಮುಖ್ಯ ಉದ್ದೇಶ ನ್ಯಾಯಯುತ ಲಾಭ ಗಳಿಸುವುದೇ ಆಗಿದೆ. ಹೌದು, ಕಾರಣ ವ್ಯವಹಾರವು ಗ್ರಾಹಕರನ್ನು ಸೃಷ್ಟಿಸುತ್ತದೆ. ಎರಡು ಕರೆಕ್ಟ್ ಇದೆ, ಆದರೆ ವ್ಯವಹಾರಕ್ಕೂ ಈ ಕಾರಣಕ್ಕೂ ಸರಿಯಾಗಿ ಸಂಬಂಧ ಇಲ್ಲ. ಇದು ಆಪ್ಷನ್ ಬಿ ಸರಿಯಾದ ಉತ್ತರ. ಎ ಮತ್ತು ಆರ್ ಎರಡೂ ಸರಿ ಇದೆ, ಆದರೆ ಎಗೆ ಆರ್ ಸರಿಯಾದ ಕಾರಣ ಅಲ್ಲ. ನೆಕ್ಸ್ಟು, ವಿನಾಯಕನು ಉತ್ಪಾದಕರಿಂದ ತೆಂಗಿನಕಾಯಿಯನ್ನು ಸಂಗ್ರಹಿಸಿ ಶೇಖರಿಸಿಟ್ಟುಕೊಳ್ಳುತ್ತಾನೆ. ವಾರದ ಸಂತೆಯಲ್ಲಿ ತೆಂಗಿನಕಾಯಿ ಮಾರುವವರು ವಿನಾಯಕನಿಂದ ಕೊಂಡುಕೊಳ್ಳುತ್ತಾರೆ. ಹಾಗಾದರೆ ವಿನಾಯಕ ಯಾರು? ತಳ್ಳುಗಾಡಿ ವ್ಯಾಪಾರಿನ, ಸಂತೆ ವ್ಯಾಪಾರಿನ, ಸಗಟು ವ್ಯಾಪಾರಿನ, ಅಥವಾ ರಸ್ತೆ ಬದಿ ವ್ಯಾಪಾರಿನ? ಇದರಲ್ಲಿ ಇವನು ಬೀದಿ ಬದಿಯಲ್ಲಿ ಮಾರೋದಿಲ್ಲ, ಇವನು ತೊಗೊಂಡು ಬಂದು ಹೋಲ್ಸೇಲ್ ಡೀಲರ್ ಇವನು, ಹಾಗಾಗಿ ಸಗಟು ವ್ಯಾಪಾರಿ. ರಾಶಿ ರಾಶಿ ತೊಗೊಂಡು ಬಂದು ರಾಶಿ ರಾಶಿಯಾಗಿ ಮಾರ್ತಾನೆ ಅವನು, ಒಂದೊಂದು ವಸ್ತುಗಳನ್ನು ಮಾರಲ್ಲ. ನೆಕ್ಸ್ಟ್ ಪ್ರಶ್ನೆ, ಏಕ ವ್ಯಕ್ತಿ ಮಾಲೀಕತ್ವದ ವ್ಯವಹಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿದೆ. ಇದು ಪುರಾತನವಾದದ್ದು, ಹೌದು. ಪ್ರಾರಂಭಿಸುವುದಕ್ಕಾಗಲಿ ಅಥವಾ ಮುಚ್ಚುವುದಕ್ಕಾಗಲಿ ಯಾವುದೇ ಕಾನೂನಿನ ನಿರ್ಬಂಧ ಇರೋದಿಲ್ಲ. ಹೌದಿಲ್ಲ, ಇದರಲ್ಲಿ ಗ್ರಾಹಕರ ಜೊತೆಯಲ್ಲಿ ನೇರ ಸಂಪರ್ಕ ಇಟ್ಟುಕೊಂಡಿರುತ್ತಾರೆ. ಹಾಂ, ವಿಶಾಲವಾದ ಆಡಳಿತ ಕೌಶಲ್ಯಗಳು ವಿಶಾಲವಾಗಿ ಇರೋದಿಲ್ಲ, ಯಾಕೆಂದರೆ ಏಕ ವ್ಯಕ್ತಿಯಿಂದ ಒಬ್ಬನೇ ವ್ಯಕ್ತಿ ಇರ್ತಾನೆ, ಆಡಳಿತದ ಕೌಶಲ್ಯಕ್ಕೆ ಹೆಚ್ಚಿನ ಒಂದು ಇದಿರಲ್ಲ, ಸ್ಕೋಪ್ ಇಲ್ಲ. ಹಾಗಾಗಿ ಒಂದು ಎರಡು ಮೂರು ಮಾತ್ರ ಸರಿ, ಆಪ್ಷನ್ ಎ ಕರೆಕ್ಟ್ ಆಗಿದೆ. ನೆಕ್ಸ್ಟು, ಈ ಪಾಲುಗಾರರು ಬಂಡವಾಳವನ್ನು ಹೂಡುವುದಿಲ್ಲ ಮತ್ತು ಸಕ್ರಿಯವಾಗಿ ದೈನಂದಿನ ವಹಿವಾಟುಗಳಲ್ಲಿ ಭಾಗವಹಿಸುವುದಿಲ್ಲ, ಯಾವುದೇ ಲಾಭಕ್ಕೂ ಹಕ್ಕುದಾರರಲ್ಲ. ಹೀಗಂದರೆ ಸಕ್ರಿಯ, ತಟಸ್ಥ, ಅಪ್ರಾಪ್ತ ವಯಸ್ಕ ಪಾಲುದಾರರು, ನಾಮ ಮಾತ್ರ ಪಾಲುದಾರರು ಇದೆ. ಅಂದರೆ ಇವರು ನಾಮ ಮಾತ್ರ ಪಾಲುಗಾರರಾಗಿರ್ತದೆ, ಅಂದರೆ ಹೆಸರಿಗೆ ಮಾತ್ರ ಪಾಲುದಾರರು, ಇನ್ಯಾವುದಕ್ಕೂ ಇವರು ಹಕ್ಕುವನ್ನು ಹೊಂದಿರೋದಿಲ್ಲ. ಇದಿಷ್ಟು ಸಮಾಜದ ಪ್ರಶ್ನೆಗಳು. ಈಗ ಗಣಿತದ ಪ್ರಶ್ನೆ ನೋಡೋಣ. 585/975 ಇದೆ. ಇದರ ಸರಿಯಾದ ಸರಳ ಸಂಕ್ಷಿಪ್ತ ರೂಪ ಅಂದರೆ ಭಾಗಿಸಿದಾಗ ನಮಗೆ ಆಪ್ಷನ್ ಡಿ ಸರಿಯಾದ ಉತ್ತರ, 3/5 ಬರುತ್ತೆ. ಆಮೇಲೆ ಎನ್ ಬಾಹುಗಳನ್ನು ಹೊಂದಿರುವ ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿನ ಸಮಮಿತಿ ಅಕ್ಷಗಳ ಸಂಖ್ಯೆ, ಇದು ಆಪ್ಷನ್ ಸಿ ಎನ್. x=2 ಪರಿಹಾರವಾಗಿ ಹೊಂದಿರುವ ಒಂದು ಸರಳ ಸಮೀಕರಣ. ಇವಿಷ್ಟನ್ನು ನೋಡಿದಾಗ ನಿಮಗೆ ಯಾವುದು, ಯಾವ ಸಮೀಕರಣವನ್ನು ನೀವು ಸಿಂಪ್ಲಿಫೈ ಮಾಡಿದಾಗ x=2 ಬರುತ್ತೋ ಅದು ಇದಕ್ಕೆ ಸರಿಯಾದ ಉತ್ತರ. ಇದಕ್ಕೆ ಬರೋದು ಆಪ್ಷನ್ ಬಿ. ನಾನು ಈ ಗಣಿತದನ್ನ ಇನ್ನೊಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಬರೀ ಗಣಿತಾನೇ ಮತ್ತೊಂದು ವಿಡಿಯೋ ಮಾಡ್ತೀನಿ, ಅಂದರೆ ಹೇಗೆ ಮಾಡ್ತಿದ್ದೀನಿ ಅನ್ನೋ ಸ್ಟೆಪ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಬರೀ ಆನ್ಸರ್ಸ್ನ ಹೇಳ್ಕೊಳ್ತಾ ಹೋಗ್ತೀನಿ ನಾನು. ನೆಕ್ಸ್ಟು, 74th, m=2 ಆದಾಗ √m² + m³ + m⁴ + 4mನ ಬೆಲೆ. ಇಲ್ಲಿ ಎಮ್ ಜಾಗದಲ್ಲೆಲ್ಲ ನೀವು ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2² 2³ 2^4 ಈ ಥರ ಹಾಕಿ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಉತ್ತರ ಸಿಗತ್ತೆ. ಇದು ಆಪ್ಷನ್ ಸಿ.
ವೃತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ ಅಂದರೆ ಉಲ್ಟಾ ಮಾಡಿ, ಉಲ್ಟಾ ಅಂದರೆ ಹೇಗೆ ಹೇಳ್ಬೋದು, ವಿಲೋಮ ಅಂತ ಹೇಳ್ತೀವಿ, ವಿಲೋಮ ಥರ ಅಂದರೆ ಬರೆಯೋಕ್ಕಾಗದೇ ಇರೋವಂಥ ಸಂಖ್ಯೆ ಯಾವುದು ಅಂದರೆ ಝೀರೋ. ಝೀರೋನ ನಾವು ಹೇಗೆ ಬರೆದ್ರು ಅದು ಝೀರೋನೇ ಆಗಿರುತ್ತೆ. ಅದಕ್ಕೆ ಒಂದು ಸ್ವಾಭಾವಿಕ ಸಂಖ್ಯೆ ಎನ್ಗೆ ಎನ್ ಕ್ಯೂಬ್ ಮತ್ತು ಎನ್ ಪ್ಲಸ್ ಒಂದು ಕ್ಯೂಬ್ಗಳ ನಡುವೆ ಇರುವ ಪೂರ್ಣಾಂಕಗಳ ಸಂಖ್ಯೆ. ಇದು ಸರಿಯಾದ ಉತ್ತರ ಆಪ್ಷನ್ ಎ, ಮೂರು ಎನ್ ಇಂಟು ಎನ್ ಪ್ಲಸ್ ಒನ್. ನೆಕ್ಸ್ಟು ಗುಣಲಬ್ಧ 16^-1 ಪಡೆಯಲು -8^-1 ಗುಣಿಸಬೇಕಾದ ಸಂಖ್ಯೆ. ಇದನ್ನು ನೀವು ಗುಣಿಸಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ -1/2. ಮೈನಸ್ ಏ ಯಾಕೆ ಬರುತ್ತೆ ಅಂದರೆ ಅಲ್ಲಿ ನಮಗೆ ಮೈನಸ್ ಅಂದರೆ 16^-1 ಇದೆ, ಹಾಗಾಗಿ ಇಲ್ಲಿ ನಮಗೆ ಮೈನಸ್ಸೇ ಸಿಕ್ಕತ್ತೆ ಆನ್ಸರು. ಸೊ -1/2. 4 ಎರಡು ಸಂಖ್ಯೆಗಳಾದ 8m92 ಮತ್ತು m180ಗಳು 11 ನಿಶೇಷವಾಗಿ ಭಾಗವಾಗಬೇಕಾದರೆ ಎಂನ ಬೆಲೆ ಎಷ್ಟಿರಬೇಕು ಅಂತ. ಎಂನ ಬೆಲೆಯಲ್ಲಿ √16 ಆಗಿರಬೇಕು. ಮುಂದಿನ ಪ್ರಶ್ನೆ 23/30. ಇದು ಈ ಕೆಳಗಿನ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇದೆ. ಇದು ಸ್ವಲ್ಪ ಗೆಸ್ ಮಾಡಿ ಮಾಡಿದ್ದೀನಿ ನಾನು ಇದನ್ನು. ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. 3/4 ಮತ್ತು 4/5 ಎರಡುಗಳ ನಡುವೆ ನಮಗೆ ಭಾಗಲಬ್ಧ ಅಂದರೆ ಈ ಎರಡುಗಳ ನಡುವೆ 23/30 ಇದೆ. ನೀವು ಅದನ್ನು ಸಂಕ್ಷಿಪ್ತ ರೂಪಕ್ಕೆ ತೊಗೊಂಡು ಬಂದರೆ ಅಲ್ಲಿ ನಿಮ್ಗೆ ಒಂಚೂರು ಐಡಿಯಾ ಸಿಗುತ್ತೆ. ಬೀದರ್ನಿಂದ ಬೆಂಗಳೂರಿಗೆ ಇರುವ ದೂರ 692 km. ಪ್ರಮಾಣ 1 cm ಇಸ್ ಈಕ್ವಲ್ ಟು 40 km ಆದರೆ ಈ ನಕ್ಷೆಯಲ್ಲಿ ಈ ಎರಡೂ ಸ್ಥಳಗಳ ನಡುವಿನ ದೂರ ಎಷ್ಟಾಗತ್ತೆ ಅಂತ ಹೇಳಿದ್ದಾರೆ. ಇದೇನಿಲ್ಲ, ನೀವು 692 km 40 km ನಿಮಗೆ ಭಾಗಿಸಿದ್ರೆ ಉತ್ತರ ಸಿಗುತ್ತೆ. ಸೊ ಉತ್ತರ ಸರಿಯಾದ ಉತ್ತರ 17.3 cm. ನೆಕ್ಸ್ಟ್ ಪ್ರಶ್ನೆ, ಒಂದು ಭಾಗಲಬ್ಧ ಸಂಖ್ಯೆಯನ್ನು 3/2 ಗುಣಿಸಿ ಬಂದ ಗುಣಲಬ್ಧಕ್ಕೆ 1/3 ಸೇರಿಸಿದರೆ ಮೊತ್ತ 5/6 ಆಗತ್ತೆ. ಹಾಗಾದರೆ ಆ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ. ಇದಕ್ಕೆ ನೀವು ಎಕ್ಸ್ ಅಂತ ಹಾಕ್ಕೊಂಡು ಕಂಡುಹಿಡಿಬೇಕು. ನಾನು ಮಾಡಿದ್ದೀನಿ, ಅದಕ್ಕೆ ಬಂದಿರೋ ಉತ್ತರ 1/3. ಆಪ್ಷನ್ ಎ 1/3. ನೆಕ್ಸ್ಟ್ ಪ್ರಶ್ನೆ, ಒಬ್ಬ ವ್ಯಕ್ತಿಯ ಹತ್ತಿರ ಅವನಲ್ಲಿರುವ 5 ನಾಣ್ಯಗಳ ಅಂದರೆ ರು 5 ನಾಣ್ಯಗಳ ಸಂಖ್ಯೆಯ 6 ರು 2 ನಾಣ್ಯಗಳಿವೆ. ಈ ಎಲ್ಲ ನಾಣ್ಯಗಳ ಒಟ್ಟು ಮೌಲ್ಯ ರು 357 ಆದರೆ ರು 2 ನಾಣ್ಯಗಳ ಸಂಖ್ಯೆ. ಇಲ್ಲಿ ನಾವು ಎಕ್ಸ್ ಅಂತ ತಗೋಬೇಕು, ನಾಣ್ಯಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ. 6 ಅಂದರೆ 6x ಆಗುತ್ತೆ. ಹೀಗೆ ಮಾಡಿ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಬರೋ ಉತ್ತರ 126. ಸರಿಯಾದ ಉತ್ತರ ಆಪ್ಷನ್ ಡಿ 126. ನೆಕ್ಸ್ಟ್ ಪ್ರಶ್ನೆ, 11a × 3a − 5b + 7c ಇದನ್ನು 7a × 5a + 3b − 2c ಇಂದ ಕಳೆದಾಗ ಬರುವ ವ್ಯತ್ಯಾಸ ಎಷ್ಟು ಅಂತ ಇದೆ. ಇಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು, ಈ 11a ಇಂದ ಈ ಇಡೀ ಕೊಟ್ಟಿರೋ ಸಮೀಕರಣ ಗುಣಿಸ್ಕೋಬೇಕು. ಆಮೇಲೆ 7a ಇಂದನೂ ಸಮೀಕರಣವನ್ನು ಗುಣಿಸ್ಕೋಬೇಕು. ಗುಣಿಸಿದ ನಂತರ ಈ 7, 7 × 35 a² ಬರುತ್ತೆ. ಇದರಿಂದ 11 × 3 = 33 a² ಈ ಒಂದು ಸಮೀಕರಣವನ್ನು ನಾವು ಕಳಿಬೇಕು. ಕಳೆದಾಗ ನಮಗೆ ಬರೋ ಉತ್ತರ ಆಪ್ಷನ್ ಬಿ 2a² + 76ab − 91ac. ಮತ್ತು ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಳ ವಕ್ರರೇಖೆ ಮತ್ತು ಸರಳ ಆವೃತ ವಕ್ರರೇಖೆ, ಬಹುಭುಜ ಮತ್ತು ಅಂತರ್ವೃಕ್ಕ ಚತುರ್ಭುಜ ಈ ಎಲ್ಲವೂ ಆಗಿರುವ ಒಂದೇ ವಕ್ರರೇಖೆ ಯಾವುದು ಅಂದರೆ ಆಪ್ಷನ್ ಎ. ಅದು ಬಹುಭುಜನೂ ಇದೆ, ಏಕೆಂದರೆ 1, 2, 3, 4, 5 ಭುಜಗಳಿದೆ. ಒಳಗಡೆ ಒಂದು ಕಡೆಯಿಂದ ಶುರುವಾದರೆ ಮತ್ತೊಂದು ಕಡೆಗೆ ಅಲ್ಲೇ ಬರುತ್ತೆ ಅದೇ ಜಾಗಕ್ಕೆ. ಸೊ ಆವೃತವಾಗಿದೆ. ಅಂತಃವೃಕ್ರ ಹೌದು, ಒಳಗಡೆಗೆ ಎಳ್ಕೊಂಡಿದೆ, ಒಂದು ವಿ ಶೇಪಲ್ಲಿದೆ ನೋಡಿ, ಇದು ಆ ಒಂದು ಬಹುಭುಜ ಒಳಗಡೆಗೆ ಎಳ್ಕೊಂಡಿದೆ, ಹಾಗಾಗಿ ಇದು ಅಂತಃವೃಕ್ರ ಒಳಗಡೆಗೆ ವಕ್ರವಾಗಿದೆ. ಸೊ ಕರೆಕ್ಟ್ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, −3/4 ಇದು ಹೋಲ್ ಸ್ಕ್ವೇರು ಆಮೇಲೆ −√−3/4² ಇದನ್ನು ಪೂರ್ತಿ ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಬರೋ ಉತ್ತರ 256/81.
ಅಂದರೆ 81. ಯಾಕೆ ಇದು ಉಲ್ಟಾಗುತ್ತೆ ಅಂದರೆ ಅಲ್ಲಿ ಮೈನಸ್ ಸೈನ್ ಇರೋದ್ರಿಂದ ಇದು ಉಲ್ಟಾಗುತ್ತೆ. ನಮಗೆ ಮೂರು ಮೇಲಿದೆ, ಇಲ್ಲಿ ಬರೆದಿರೋದು ಮೂರು ಮೂರಲಿ ಒಂಬತ್ತು ಆ ಥರ, ಅಂದರೆ ಒಂಬತ್ತೊಂಬತ್ತಲಿ 81 ಮೇಲೆ ಬರಬೇಕಿತ್ತು, ಬಟ್ ಇಲ್ಲಿ ಕೆಳಗೆ ಬಂದಿದೆ. ಯಾಕೆಂದರೆ ಅಲ್ಲಿ ಸ್ಕ್ವೇರ್ ರೂಟು ಮೈನಸ್ 2 ಇದೆ, ಅಂದರೆ ಸ್ಕ್ವೇರ್ ರೂಟ್ ಅಲ್ಲ, ಸ್ಕ್ವೇರ್ ಸಿಂಬಲಲ್ಲಿ 2 ಬದಲು ಮೈನಸ್ 2 ಇದೆ, ಹಾಗಾಗಿ ಇದು ಉಲ್ಟಾಗುತ್ತೆ. ನೆಕ್ಸ್ಟು, ಒಂದು ಶಾಲೆಯ ವಿದ್ಯಾರ್ಥಿಗಳು ಬಳಸುವ ಸಾರಿಗೆ ವಿಧಾನವನ್ನು ತೋರಿಸುವ ಸ್ತಂಭ ನಕ್ಷೆಯನ್ನು ಈ ಕೆಳಗೆ ನೀಡಿದೆ. ಆ ಶಾಲೆಯ ಒಟ್ಟು ವಿದ್ಯಾರ್ಥಿಗಳಲ್ಲಿ ಕಾರನ್ನು ಸಾರಿಗೆ ವಿಧಾನವಾಗಿ ಬಳಸುತ್ತಿರುವ ವಿದ್ಯಾರ್ಥಿಗಳ ಭಾಗ ಎಷ್ಟು ಅಂತಿದೆ. ಈಗ ಬಸ್ನ ಬಳಸ್ತಿರೋ ಸುಮಾರು 600, ಕಾರನ್ನ ಸುಮಾರು 200, ಸೈಕಲನ್ನು 300, ಆಟೋನ ಒಂದು 300 ಬಳಸ್ತಿದ್ದಾರೆ. ಹಾಗಾದರೆ ಕಾರನ್ನು ಬಳಸ್ತಾ ಇರೋರು ಎಷ್ಟು ಅಂತ. ಇಲ್ಲಿ ನಮಗೆ ಮ್ಯಾಚ್ ಆಗೋದು ಇದಕ್ಕೆ ಅಂದರೆ 1/7 ಮ್ಯಾಚ್ ಆಗುತ್ತೆ. ಸೊ ಉತ್ತರ 1/7. ಇದನ್ನು ನಾನು ಕ್ಲಿಯರಾಗಿ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಅಂತ ಸ್ಟೆಪ್ ಸಮೇತ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಎ ಬಿ ಸಿಯು ಮೂರಂಕಿಯ ಒಂದು ಸಂಖ್ಯೆಯಾದರೆ ಎ ಬಿ ಸಿ ಪ್ಲಸ್ ಬಿ ಸಿ ಎ ಪ್ಲಸ್ ಸಿ ಎ ಬಿಯನ್ನು 37 ಭಾಗಿಸಿದಾಗ ದೊರೆಯುವ ಶೇಷವು. ಇದು ಆಪ್ಷನ್ ಸಿ, ಎ ಬಿ ಸಿ ಮೈನಸ್ ಎ ಬಿ ಸಿ, ಇಷ್ಟು ಸಿಗತ್ತೆ. ನೆಕ್ಸ್ಟ್ ಪ್ರಶ್ನೆ, 4p + 3q² - 4p - 3q² ಸಂಕ್ಷಿಪ್ತ ರೂಪ. ಇದಕ್ಕೆ ಫಾರ್ಮುಲಾ ಹಾಕಿ ಮಾಡಬೇಕು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮತ್ತು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎರಡು ಫಾರ್ಮುಲಾ ಹಾಕಿ ನಾವು ಸಂಕ್ಷಿಪ್ತ ರೂಪಕ್ಕೆ ತಂದರೆ ಬರೋ ಉತ್ತರ 48pq ಆಗಿರುತ್ತೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟು, ಒಂದು ಪತಂಗದಲ್ಲಿ, ಅಂದರೆ ಗಾಳಿಪಟ ಮಾಡ್ತೀವಲ್ವ, ಕೈಟ್ ಅದು, ಒಂದು ಪತಂಗದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರುತ್ತೆ, ಅಭಿಮುಖ ಕೋನಗಳು ಸಮನಾಗಿರುತ್ತೆ, ದೊಡ್ಡ ಕರ್ಣ ಚಿಕ್ಕ ಕರ್ಣವನ್ನು ಲಂಬವಾಗಿ ಅರ್ಧಿಸುತ್ತದೆ, ಆಮೇಲೆ ಪರಸ್ಪರ ಅಸಮವಾಗಿರುವ ಕೋನಗಳ ಶೃಂಗಗಳನ್ನು ಸೇರಿಸುವ ರೇಖಾಖಂಡ ಉಳಿದೆರಡು ಕೋನಗಳ ಶೃಂಗಗಳನ್ನು ಸೇರಿಸುವ ರೇಖಾಖಂಡದ ಲಂಬಾರ್ಧಕವಾಗಿರುತ್ತೆ. ಲಂಬಾರ್ಧಕ ಅಂದರೆ 45 ಆಗಿರುತ್ತೆ. ಸೊ ಇದು ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟು, ಒಂದು ವರ್ಗಾಕಾರದ ಆಟದ ಮೈದಾನದ ವಿಸ್ತೀರ್ಣ 1.002001 ಕಿಲೋಮೀಟರ್ ಸ್ಕ್ವೇರ್ ಆದರೆ ಅದರ ಸುತ್ತಳತೆ ಎಷ್ಟು? ಸುತ್ತಳತೆ ಕಂಡುಹಿಡಿಬೇಕು. ಇದು ಕಂಡುಹಿಡಿದ್ರೆ ಅಂದರೆ ಫಸ್ಟು ನಾವು ವರ್ಗಾಕಾರ ಆಗಿರೋದ್ರೆ ಎ ಸ್ಕ್ವೇರ್ ಆಗುತ್ತೆ, ಅಂದರೆ ಒಂದು ಎರಡು ಎರಡು ಎ ಇಂಟು ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ಬಂದಿರೋವಂಥ ಅವ್ರು ಕೊಟ್ಟಿರೋವಂಥ ಉತ್ತರ. ಇದರದ್ದು ನಾವು ವರ್ಗಮೂಲ ಕಂಡುಹಿಡಿದ್ರೆ ನಮಗೆ ಈ ಉತ್ತರ ಸಿಕ್ಕತ್ತೆ. ಒಂದು ಒಂದು ಸೈಡ್ ಅಂದರೆ ಒಂದು ಎ ಅಂದರೆ ಚೌಕದ ಒಂದು ಕಡೆಯ ಭಾಗ ಸಿಗುತ್ತೆ, ಆ ಭಾಗನ ತೊಗೊಂಡು ಸುತ್ತಳತೆ ಕಂಡುಹಿಡಿಬೇಕು ಅಂದರೆ 4 ಸೈಡ್ಸ್ ಅಳಿಬೇಕು. ಸೊ 4 × a ಆಗುತ್ತೆ, ಹಾಗಾಗಿ ನಮಗೆ ಉತ್ತರ ಆವಾಗ ಉತ್ತರ ಸಿಗುತ್ತೆ. ಇಲ್ಲಿ ಸರಿಯಾದ ಉತ್ತರ 4.004 ಕಿಲೋಮೀಟರ್ ಆಗುತ್ತೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಇದಿಷ್ಟು NMMS ಪರೀಕ್ಷೆಯ ಸ್ಯಾಟ್ ಕ್ವೆಶನ್ ಪೇಪರ್ ಆಗಿತ್ತು. ಇದ್ರದ್ದು ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಂಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ ಇನ್ನು ಏನೇನು ಯಾವ್ಯಾವ ಸ್ಟೆಪ್ಸಿಂದ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಅಂತ. ಇದಿಷ್ಟು ಅಂದರೆ ಪರೀಕ್ಷೆ ತಯಾರು ಮಾಡ್ಕೊಳ್ಳೋದ್ರಲ್ಲಿ ಇದಿಷ್ಟು ಸುಮಾರು ಸಹಾಯ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್.